ಹಲೋ ನಮಸ್ತೆ ವೀಕ್ಷಕರೇ, ಇಂದು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗದಗ ಜಿಲ್ಲೆಯ ಗದಗ ಟೌನಿನಲ್ಲಿ ವಕೀಲ್ ಶಾಲಿನಲ್ಲಿ ನಿವಾಸಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ವಿ ಸಂಕನೂರ್ ಇವರು ವಿಧಾನಸಭೆ ಚುನಾವಣೆಯ ವ್ಯತ್ಯಾಸದೊಂದಿಗೆ ಲೋಕಸಭೆ ಚುನಾವಣೆಯ ಹಿಂಬಾಲಕದಲ್ಲಿ ಮತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದಿಂದ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ವ್ಯಾಪ್ತಿಯಲ್ಲಿ ಬರುವಂಥ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಎಸ್ ವಿ ಸಂಕನೂರ್ ಅವರು ಕೂಡ ಹಾಗೆ ಇವರ ಕ್ಷೇತ್ರದಲ್ಲಿ ಒಡನಾಟ ಕ್ಷೇತ್ರ ಜನರ ಸಂಪರ್ಕ ಮತ್ತು ಪದವೀಧರ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಟೀಚರ್ಸ್ ಆಗಿರಲಿ ಮತ್ತು ಪ್ರಿನ್ಸಿಪಲರ್ ಆಗಿರಲಿ ಅಥವಾ ಅಲ್ಲಿಯ ಶಿಕ್ಷಕರು ಆಗಿರಲಿ ಇವರೆಲ್ಲರಿಗೂ ಕೂಡ ಸರಿಯಾದ ರೀತಿಯಿಂದ ಇವರ ಪರವಾಗಿ ಧ್ವನಿ ಎತ್ತಲು ವಿಧಾನಸಭೆಯ ಮೇಲ್ಮನೆಗೆ ಹೋಗಿ ವಿಧಾನಸಭೆಯ ಅಲ್ಲಿಯ ಹುದ್ದೆಗಳಿಗೆ ಜನರಿಗೆ ಬರಬೇಕಾಗಿರ್ತಕ್ಕಂಥ ಗೆಸ್ಟ್ ಟೀಚರ್ಸ್ಗಳನ್ನಾಗಿರಲಿ ಅಥವಾ ಅಲ್ಲಿಯ ಬಂದು ಬರಬೇಕಾಗಿರ್ತಕ್ಕಂಥ ಪ್ರಿನ್ಸಿಪಲ್ಗಳನ್ನಾಗಿರಲಿ ಲೆಕ್ಚರರ್ ಆಗಿರಲಿ ಅಥವಾ ಇನ್ನಿತರ ವ್ಯವಸ್ಥೆಗಳನ್ನಾಗಿರಲಿ ಆ ವ್ಯವಸ್ಥೆಗಳ ಬಗ್ಗೆ ಈ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮುಂಚೂಣಿಯಲ್ಲಿ ಇದ್ದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮತ್ತು ಕೆಲಸ ಮಾಡುವಲ್ಲಿ ಯಶಸ್ವಿಯಾಗ್ತಾ ಮತ್ತು ಜನರಿಗಾಗಿ ಸಮಯ ನೀಡುವುದರಲ್ಲಿ ಯಶಸ್ವಿಯಾಗ್ತಾ ಬಂದಿರತಕ್ಕಂಥ ಮನ್ಯಶ್ರೀ ಎಸ್ ವಿ ಸಂಕನೂರ್ ಅವರು ಹಾಗೆ ಇವರು ಒಟ್ಟು ಪಡೆದಿರ್ತಕ್ಕಂಥ ಮತಗಳು 23,857 ಮತಗಳನ್ನು ಇವರಿಗೆ ಅಂತರವಾಗಿದ್ದು 11,409 ಮತಗಳನ್ನು ಇವರಿಗೆ ನೇರ ಸ್ಪರ್ಧೆಯಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುಂದಗಡೆ ಕಾಂಗ್ರೆಸ್ ಮತ್ತು ಇಂಡಿಪೆಂಡೆಂಟ್ ಅಭ್ಯರ್ಥಿ ಮೊದಲನೇ ಸುತ್ತಿನಲ್ಲಿ ಬಂದಿರತಕ್ಕಂಥದ್ದು ಎಸ್ ವಿ ಸಂಕನೂರ್ ಅವರಿಗೆ 6,777 ಮತಗಳನ್ನು ಸೆಕೆಂಡ್ ಸುತ್ತಿನಲ್ಲಿ ಬಂದಿರತಕ್ಕಂಥದ್ದು 6,516 ಮೂರನೇ ಸುತ್ತಿನಲ್ಲಿ ಬಂದಿರತಕ್ಕಂಥದ್ದು 6,271 ಕೊನೆಯ ಹಂತದಲ್ಲಿ ರಿಸಲ್ಟ್ ಸಂದರ್ಭದಲ್ಲಿ 4,292 ಮತಗಳನ್ನು ಪಡೆದಿದ್ದಾರೆ ಅದರಲ್ಲಿ ಇವರಿಗೆ ಒಟ್ಟು ಮತಗಳನ್ನಾಗಿದ್ದು 23,857 ಇವರ ಅಂತರವಾಗಿದ್ದು 11,409 ಇದರಲ್ಲಿ ಆರ್ ಎಂ ಕುಬೇರಪ್ಪ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಇವರು ಕೂಡ ಪಡೆದಿದ್ದು 2,928 ಮೊದಲನೇ ಸುತ್ತಿನಲ್ಲಿ ಎರಡನೇ ಸುತ್ತಿನಲ್ಲಿ 3,183 ಮೂರನೇ ಸುತ್ತಿನಲ್ಲಿ 3,338 ಮತಗಳು ನಾಲ್ಕನೇ ಸುತ್ತಿನಲ್ಲಿ 2,999 ಮತಗಳನ್ನು ಒಟ್ಟು ಪಡೆದಿದ್ದ ಮತಗಳನ್ನು 12,448 ಮತಗಳು ಇವರಿಗೆ ಡಿಫರೆನ್ಸ್ ಆಗಿದ್ದು 11,409 ಮತಗಳು ಈ ಕಡೆ ಬಸವರಾಜ ಕುರಿಗಾರ್ ಬಂದರೆ ಧಾರವಾಡ ನಿವಾಸಿಯಾಗಿರ್ತಕ್ಕಂಥವರು ಮತ್ತು ಇವರು ಕೂಡ ಒಂದು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಅನೇಕ ಬಾರಿ ಸ್ಪರ್ಧೆ ಮಾಡಿದರೂ ಕೂಡ ಇವರು ಸೋಲನ್ನು ಪಡೆದ ಬಂದರು ಮೊದಲನೇ ಸುತ್ತಿನಲ್ಲಿ 1,672 ಸೆಕೆಂಡ್ ಸುತ್ತಿನಲ್ಲಿ 1,868 ಮೂರನೇ ಸುತ್ತಿನಲ್ಲಿ ಬಂದಿದ್ದು 1,744 ನಾಲ್ಕನೇ ಸುತ್ತಿನಲ್ಲಿ ಬಂದಿದ್ದು 904 ಇವರಿಗೆ ಮತ ಪಡೆದಿದ್ದು 6,188 ನೋಟಾ ಮತಗಳನ್ನು ಆಗಿದ್ದು ಮೊದಲನೇ ಸುತ್ತಿನಲ್ಲಿ 2,445 ಎರಡನೇ ಸುತ್ತಿನಲ್ಲಿ ಬಂದಿದ್ದು 2,224 ಮೂರನೇ ಸುತ್ತಿನಲ್ಲಿ ಬಂದಿದ್ದು 2,376 ನಾಲ್ಕನೇ ಕೊನೆಯ ಸುತ್ತಿನಲ್ಲಿ ಬಂದಿದ್ದು 1,727 ಮತಗಳನ್ನು ಇದರಲ್ಲಿ ಡಿಫರೆನ್ಸ್ ಆಗಿದ್ದು ಮತಗಳನ್ನು 8,772 ಮತಗಳನ್ನು ನೋಟಾ ಆಗಿದ್ದಾರೆ ನಮಗೆ ಯಾವುದೋ ಅಭ್ಯರ್ಥಿ ಸೂಕ್ತವಲ್ಲ ನಮಗೆ ಬೇಡ ಅನ್ನುವಂಥ ರೀತಿಯಿಂದ ನಿರಾಕರಿಸಿದ್ದಾರೆ ಆದರೆ ಸಂಕನೂರ್ ಅವರಿಗೆ 23,887 ಮತವನ್ನು ಕೊಡೋದು ಕಾರಣ 11,409 ಮತಗಳನ್ನು ಲೀಡ್ ಬರುವುದು ಉದ್ದೇಶ ಏನಂದರೆ ಇವರು ಜಾತಿ ಭೇದ ಮತ್ತು ಈ ವ್ಯಕ್ತಿ ನಮ್ಮ ಪಕ್ಷದವನು ಈ ವ್ಯಕ್ತಿ ನಮಗೆ ಬೇಕಾಗಿದ್ದವನು ಅನ್ನುವಂಥ ರೀತಿಯಿಂದಕ್ಕಿಂತ ಸರ್ವ ಜನಾಂಗದವರು ಸರ್ವ ಅಭ್ಯರ್ಥಿಗಳು ಸರ್ವ ವ್ಯಕ್ತಿಗಳು ಸರ್ವ ಮತದಾರರು ಒಂದೇ ವ್ಯಕ್ತಿಗಳು ಒಂದೇ ಧರ್ಮ ಅದು ಯಾವ ಧರ್ಮ ಅಂದರೆ ಅದು ಮತದಾನ ಧರ್ಮ ಅದು ಯಾವ ಧರ್ಮ ಅಂದರೆ ಅಭಿವೃದ್ಧಿಯ ಧರ್ಮ ಅದು ಯಾವ ಧರ್ಮ ಅಂದರೆ ಮಾನವ ಧರ್ಮ ಈ ಭೂಮಿ ಮೇಲೆ ಇರುವುದು ಮೂರು ಧರ್ಮ ಆ ಮೂರು ಧರ್ಮ ಯಾವುದು ಅಂದರೆ ಒಂದು ಮಾನವ ಧರ್ಮ ಎರಡನೆಯದು
ಅಭಿವೃದ್ಧಿಯ ಧರ್ಮ, ಮೂರನೆಯದು ರಾಜಕೀಯ ಧರ್ಮ. ಇವೆಲ್ಲವನ್ನು ಸೇರಿಸಿದರೆ ಬರುವುದು ರಾಜಕೀಯ ಜೀವನದಲ್ಲಿ ಬರಬೇಕಾಗಿರ್ತಕ್ಕಂಥ ಪೊಲಿಟಿಕಲ್ ಜೀವನ, ರಾಜಕೀಯ ಇತಿಹಾಸದೊಂದಿಗೆ ಮತ್ತು ಇನ್ನಿತರ ಶಬ್ದಗಳನ್ನು ಇನ್ನಿತರ ಯೋಚನೆಗಳನ್ನು ಮಾಡ್ತಾ ಹೋದರೆ ಮುಂದೆ ಬರ್ತಾ ಇರುವಂಥ ಲೋಕಸಭೆ ಚುನಾವಣೆಯಾಗಿರಲಿ, ಕಳೆದ ವಿಧಾನಸಭೆ ಚುನಾವಣೆಯಾಗಿರಲಿ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಆಗಿ 135 ಸ್ಥಾನ ಕಾಂಗ್ರೆಸ್ ಪಕ್ಷ ಮತ್ತು ಯಾವುದೇ ರೀತಿಯಾಗಿ ನಿರೀಕ್ಷೆ ಪಡಲಾರಂಥ ಈ ಕ್ಷೇತ್ರ ಜನತೆಗಳನ್ನು ಐಕ್ಯಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಒಂದು ಕಡೆ, ಕಾನೂನು ಸಂಸದೀಯ ಮತ್ತು ಸಂಘ ನೀರಾವರಿ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರು ಒಂದು ಕಡೆ, ಒಂದು ಕಡೆ ಅನಿಲ್ ಮೆಣಸಿನ್ಕಾಯಿ ಅವರು ಒಂದು ಕಡೆ, ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳು ಒಂದು ಕಡೆ, ಹಾಗೆ ಒಂದು ಕಡೆ ಹೋರಾಟ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂಕನೂರು ಅವರು ಒಂದು ಕಡೆ, ಒಂದು ಕಡೆ ಸಭಾಪತಿಯವರು ಆಗಿರ್ತಕ್ಕಂಥ ಈ ಬಸವರಾಜ ಹೊರಟ್ಟಿಯವರು ಒಂದು ಕಡೆ. ಇವೆಲ್ಲ ವಿಷಯಗಳನ್ನು ನೋಡ್ತಾ ಬಂದರೆ ರಾಜಕೀಯ ಬೆಳವಣಿಗೆದೊಂದಿಗೆ ಮುಂದೆ ಏನಾಗುತ್ತೆ, ಲೋಕಸಭೆ ಚುನಾವಣೆ, ಇಂಡಿಯಾ ಘಟಬಂಧನ್, ಎನ್ ಡಿ ಎ ಘಟಬಂಧನ್, ಇಂಡಿಯಾ ಅಲೈನ್ಸ್ ಮತ್ತು ಎನ್ ಡಿ ಎ ಘಟಬಂಧನ್, ಮತ್ತು ಹೊಸ ಸಂಸತ್ ಭವನ ರೆಡಿಯಾಗಿದೆ, ಅಧಿವೇಶನ ಕೂಡ ಪ್ರಾರಂಭವಾಗಿದೆ. ಮುಂದಿನ 2024 ಲೋಕಸಭೆ ಚುನಾವಣೆಯ ಪ್ರೈಮ್ ಮಿನಿಸ್ಟರ್ ಯಾರಾಗ್ತಾರೆ ಅನ್ನೋದು ಒಂದು ಕುತೂಹಲಕಾರಿ. ನಮ್ಮ ಜೊತೆ ವಿಧಾನ ಪರಿಷತ್ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂಥ ಎಸ್ ವಿ ಸಂಕನೂರ್ ಅವರಿದ್ದಾರೆ, ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತಾಡೋದು. ನಮಸ್ತೆ ಸರ್. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್ ಅವಕಾಶ. ರಾಜಕೀಯ ಬೆಳವಣಿಗೆ, ರಾಜಕೀಯ ಇತಿಹಾಸ ನೋಡಿದರೆ ಕೆಲವೇ ಮತಗಳು ಪದವೀಧರ ಕ್ಷೇತ್ರದಲ್ಲಿ ಬರುವುದು. ಆ ಮತಗಳಲ್ಲಿ 11,409 ಮತ ಅಂತರ ಮತ್ತು 23,857 ಮತವನ್ನು ಪಡೆದಿದ್ದವು ಐಕ್ಯದ್ರಿ ಈ ಕ್ಷೇತ್ರದಿಂದ. ಹೇಗೆ ಸರ್ ನಿಮ್ಮ ರಾಜಕೀಯ ಬೆಳವಣಿಗೆ ಮತ್ತು ರಾಜಕೀಯ ಒಡನಾಟ ಮತ್ತು ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಲು ಉದ್ದೇಶ ಏನು ಸರ್, ಕಾನ್ಸೆಪ್ಟ್? ನಾನು ಪ್ರಾರಂಭದಿಂದ ಶಿಕ್ಷಕರ ಹೋರಾಟದಿಂದ ಬೆಳೆದು ಬಂದಂಥ ವ್ಯಕ್ತಿ. ಪ್ರಾಥಮಿಕ ಹಂತದೊಳಗೆ ನಾನು ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ್ದು ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಮಾಧ್ಯಮಿಕ ಶಾಲಾ ಶಿಕ್ಷಕರ ಜೊತೆಗೆ ಭಾಳಷ್ಟು ಬೆರೆತುಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿದಂಥ ವ್ಯಕ್ತಿ. ಇದ್ರ ಜೊತೆಗೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಂಘಟನೆ ಕೂಡ ಅವ್ರ ಸಮಸ್ಯೆಗಳು ಕೂಡ ನಾನು ಕಾಲಕಾಲಕ್ಕೆ ಯಾರ್ಯಾರು ಏನೇನು ಸಮಸ್ಯೆ ಹೊತ್ತುಕೊಂಡು ಬರ್ತಾರೆ ಅವರೆಲ್ಲ ಪರಿಹಾರ ಮಾಡಲಿಕ್ಕೆ ನಾನು ಮಾಡ್ತಾ ಬಂದೆ. ತದನಂತರ ಪದವಿಪೂರ್ವ ವಿಭಾಗದ್ದು ರಾಜ್ಯ ಮಟ್ಟದ ಕಾರ್ಯಾಧ್ಯಕ್ಷನಾಗಿ ಭಾಳ ವರ್ಷ ಕೆಲಸ ಮಾಡಿದೆ. ಹೀಗಾಗಿ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಯಿತು. ಅಂದರೆ ನಾನು ಹೇಳಬೇಕಾದದ್ದಿಷ್ಟೇ, ಪ್ರಾಥಮಿಕ ಶಾಲಾ ಹಂತದಿಂದ ಹಿಡಿದು ವಿಶ್ವವಿದ್ಯಾಲಯದ ಹಂತವರು ಇರತಕ್ಕಂಥ ಎಲ್ಲ ಶಿಕ್ಷಕರ ಸಮುದಾಯ ಅವ್ರ ಜೊತೆಗೆ ಭಾಳ ವರ್ಷಗಳವರೆಗೆ ನಾನು ಬೆರೆತುಕೊಂಡು ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಿದೆ. ಹೀಗಾಗಿ ಆ ಎಲ್ಲ ಮತದಾರರು, ಇದ್ರ ಜೊತೆಗೆ ನಿರುದ್ಯೋಗಿ ಪದವೀಧರರು ಮತ್ತು ಬೇರೆ ಬೇರೆ ನಮ್ಮಲ್ಲೇ 34 ಇಲಾಖೆಗಳಿದ್ದಾವೆ, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು, ಮಹಿಳಾ ಮತ್ತು ಕಲೆ ಇಲಾಖೆ, ಈ ರಾಜ್ಯ ಸರ್ಕಾರ ನೌಕರರ ಜೊತೆಗೆ ಕೂಡ ನಮ್ಮ ನಿಕಟವಾದಂಥ ಸಂಪರ್ಕ. ಅವರೆಲ್ಲ ಹೋರಾಟದೊಳಗೆ ನಾವು ಭಾಗವಹಿಸಿ ಹೀಗಾಗಿ ಈ ಒಂದು ಪದವೀಧರ ಕ್ಷೇತ್ರದೊಳಗೆ ಶಿಕ್ಷಕರ ಸಮುದಾಯ ಮತ್ತು ಇತರೆ ಇಲಾಖೆಯೊಳಗೆ ಡಾಕ್ಟರ್ಸು, ಇಂಜಿನಿಯರ್ಸು, ಫಾರೆಸ್ಟ್ ಆಫೀಸರು, ವೆಟರ್ನರಿ ಡಾಕ್ಟರ್ಸು ಅವ್ರ ಜೊತೆಗೆ ನಮ್ಮ ಸಂಪರ್ಕ ಇರೋದ್ರಿಂದ ಈ ಪ್ರಾರಂಭದೊಳಗೆ ನಾನು ಸುಮಾರು 23,857 ಮತಗಳನ್ನು ಪಡ್ಕೊಂಡು ಆಯ್ಕೆ ಆಗಲಿಕ್ಕೆ ಅವೆಲ್ಲ ಸಹಾಯ ಆಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಭಾಳ ಮುಖ್ಯ. ಈ ಪದವೀಧರ ಕ್ಷೇತ್ರ ಚುನಾವಣೆ ಮಾಡೋದು ಭಾಳ ಕಷ್ಟ, ಶಿಕ್ಷಕರ ಚುನಾವಣೆ ಮಾಡೋದು ಭಾಳ ಸರಳ, ಯಾಕಂದರೆ ವೋಟರ್ಸ್ ಸೀಮಿತವಾಗಿರ್ತಾರೆ. ಆಲ್ಮೋಸ್ಟ್ ಭಾಳ ಅಂದ್ರೆ 20,000 ಇರ್ತಾರೆ, ನಮ್ಮದು 100,000 ಜಾಸ್ತಿ ಇರ್ತಾರೆ. ಹೀಗಾಗಿ ಈ ಪದವೀಧರ ಕ್ಷೇತ್ರ ಚುನಾವಣೆ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು, ಯಾಕಂದ್ರೆ ನಮ್ಮದು ಗ್ರಾಮಾಂತರ ಪ್ರದೇಶದೊಳಗೆ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ ಸಂಖ್ಯೆ ಭಾಳ ಅದ ಈಗ. ಹೀಗಾಗಿ ಅವ್ರನ್ನೆಲ್ಲ ಮತಗಟ್ಟೆ ಕರ್ಕೊಂಬಂದು ವೋಟ್ ಹಾಕ್ಸೋದು ಅದೆಲ್ಲ ಭಾಳ ಕಷ್ಟದ ಕೆಲಸ. ಎಲ್ಲಿವರೆಗೆ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಕೆಲಸ ಮಾಡೋಕ್ಕೆಲ್ಲ ಈ ಚುನಾವಣೆ ಗೆಲ್ಲೋದು ಭಾಳ ಕಷ್ಟ ಆಗ್ತದೆ. ಸೊ ಒಟ್ಟಾರೆ ಪಕ್ಷದ ಒಂದು ಶಕ್ತಿ ಮತ್ತು ನಾನು ಈ ಒಂದು ಕ್ಷೇತ್ರದೊಳಗೆ ಮಾಡಿದಂಥ ಹಿಂದೆ ಏನು ಸಾಧನೆಗಳದ ಅದನ್ನೆಲ್ಲ ನೋಡಿಕೊಂಡು ನಾವು ಒಂದೇ ಬಾರಿಗೆಲ್ಲ 2ನೇ ಬಾರಿಗೆ ನಾವು ವಿಧಾನ ಪರಿಷತ್ತನ್ನು ನನಗೆ ಪ್ರವೇಶ ಮಾಡಲಿಕ್ಕೆ ಒಂದು ಅನುಕೂಲ ಆಗಿದೆ ಅಂತ ಹೇಳ್ತೇವೆ. ಸರಿ ಸರ್, 2ನೇ ಬಾರಿಗೆ ಪದವೀಧರ ಕ್ಷೇತ್ರದಿಂದ ತಾವು ಆಯ್ಕೆಯಾದ್ರಿ,
ಎಂಟು ಬಾರಿ ಆಯ್ಕೆ ಆಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ಕೂಡ ಅನೇಕ ಪಕ್ಷದಿಂದ ಮತ್ತು ಒಂದು ಸಭಾಪತಿಯಾಗಿ ಕೆಲಸವನ್ನು ಕೂಡ ಮಾಡ್ತಾರೆ. ತಾವು ಕೂಡ ಅವರು ಕೂಡ ನಿಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ, ನೀವು ಕೂಡ ಅದೇ ಪಕ್ಷದವರು ಕೂಡ ಇದ್ದೀರಿ. ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ವಿಧಾನಸಭೆಯಲ್ಲಿ ನಡೀತಾ ಇರುವಂಥ ಮೇಲ್ಮನೆ ಸದಸ್ಯದಲ್ಲಿ ನಡೀತಾ ಇರುವಂಥ ಕಲಾಪವನ್ನು ಅಲ್ಲಿ ನೀವು ಇಟ್ಟಿರ್ತಕ್ಕಂಥ ಮಂಡನೆಗಳನ್ನು ಅಲ್ಲಿ ಇಟ್ಟಿರ್ತಕ್ಕಂಥ ಪದವೀಧರ ಕ್ಷೇತ್ರಗಳಿಗಾಗಿರಲಿ ಅಥವಾ ಇನ್ನಿತರ ಕ್ಷೇತ್ರಗಳಿಗಾಗಿರಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬದಲಲ್ಲೂ ಕೂಡ ನೀವು ಧ್ವನಿ ಎತ್ತುವಂಥ ಪ್ರಯತ್ನಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಮಾಡಿದಿರಿ, ಅದಕ್ಕೆ ಯಾವ ರೀತಿ ಉತ್ತರವನ್ನು ಬಸವರಾಜ ಹೊರಟ್ಟಿಯವರು ನೀಡ್ತಾ ಇದ್ರು, ಅಲ್ಲಿನ ಶಾಸಕರು ಅಂದಿನ ಸಚಿವರು ಮತ್ತೆ ಅಂದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿಮಗೆ ಯಾವ ರೀತಿ ಉತ್ತರವನ್ನು ಯಾವ ರೀತಿ ನಿಮಗೆ ಸಮಂಜಸವಾಗಿ ನಿಮಗೆ ಪರಿಹಾರ ಕೊಡ್ತಾರೆ? ಪ್ರತಿ ಸದನದೊಳಗೆ ನಾನು ಮುಖ್ಯವಾಗಿ ನಮ್ಮ ರಾಜ್ಯದೊಳಗೆ ನಿರುದ್ಯೋಗ ಸಮಸ್ಯೆ ಬಹಳ ಬೃಹತ್ತಾಗಿ ಬೆಳೆದಿದೆ. ಸುಮಾರು 2.5 ಲಕ್ಷ ಬೇರೆ ಬೇರೆ ಇಲಾಖೆಗಳೊಳಗೆ ಹುದ್ದೆಗಳು ಖಾಲಿ ಅದಾವ. ಹೀಗಾಗಿ ನಾ ಪ್ರತಿ ಸದನದೊಳಗೆ ಈ ನಿವೃತ್ತಿಯಿಂದ ನಿಧನದಿಂದ ಏನು ಹುದ್ದೆಗಳು ಖಾಲಿ ಆಗಿದಾವೆ ಬೇರೆ ಬೇರೆ ಇಲಾಖೆಗಳು, ನಾ ಹೇಳಿದೆ 34 ಇಲಾಖೆಗಳು, ಇಷ್ಟೊಂದು ದೊಡ್ಡ ಪ್ರಮಾಣದೊಳಗೆ ಹುದ್ದೆ ಖಾಲಿ ಆಗಿದಾವೆ. ಹೀಗಾಗಿ ಅವುಗಳನ್ನು ತುಂಬಕಂತ ಕೊಡ್ದು ನಾವು ಪ್ರತಿ ಸದನದೊಳಗೆ ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮ ಒಂದು ಹೋರಾಟಕ್ಕೆ ನಮ್ಮ ಏನು ಪ್ರಶ್ನೆಗಳಿಗೆ ಕಾಲಕಾಲಕ್ಕೆ ಬೇರೆ ಬೇರೆ ಇಲಾಖೆಯೊಳಗೆ PWD ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು ಮತ್ತು ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ, ಕೆಲವೊಂದು ಇಲಾಖೆಯೊಳಗೆ ಖಂಡಿತವಾಗಿ ಹಂತ ಹಂತವಾಗಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಯಡಿಯೂರಪ್ಪನವರಿದ್ದರು, ನಂತರ ಬೊಮ್ಮಯ್ಯವರು ಬಂದರು, ಈಗ ಸಿದ್ದರಾಮಯ್ಯವರು ಬಂದರು. ಆ ನಿರಂತರ ಯಾವುದೇ ಪಕ್ಷ ಇಲ್ಲ, ಯಾವುದೇ ಪಕ್ಷ ಇದ್ದರೂ ಕೂಡ ನಾನು ನಿರಂತರವಾಗಿ ಈ ನಿವೃತ್ತಿಯಿಂದ ಖಾಲಿಯಾಗಿರ್ತಕ್ಕಂಥ ಎಲ್ಲ ಇಲಾಖೆಗಳು ಖಾಲಿಯಾಗಿರ್ತಕ್ಕಂಥ ಜೊತೆಗೆ ಅನುದಾನ ಶಿಕ್ಷಣ ಸಂಸ್ಥೆಗಳು ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. ಅವೆಲ್ಲ ಹುದ್ದೆಗಳ ಭರ್ತಿಗೆ ನಾನು ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡಿದ್ದೀನಿ. ಅದು ಭಾಳ ಒತ್ತು ಕೊಟ್ಟು ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ನನ್ನ ಕ್ಷೇತ್ರನ ಅದು, ನಾನು ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆದಂಥ ಅಭ್ಯರ್ಥಿಯಾಗಿರ್ತಕ್ಕಂಥ ಹಿನ್ನೆಲೆಯೊಳಗೆ ಇದು ಜ್ವಲಂತವಾದಂಥ ಸಮಸ್ಯೆ, ಭಾಳ ಬೆಳೀತಾ ಹೊಂಟದ ಇದು. ಹಾಗಾಗಿ ಇದನ್ನು ಸರಿಪಡಿಸ್ಲಿಕ್ಕೆ, ನಿರುದ್ಯೋಗಿ ಪದವೀಧರಿಗೆ ಒಂದು ನ್ಯಾಯ ಒದಗಿಸ್ಲಿಕ್ಕೆ ನಾನು ಆ ಕೆಲಸವನ್ನು ಮಾಡ್ತಾ ಬಂದಿದ್ದೀನಿ. ಇದ್ರ ಜೊತೆಗೆ ಭಾಳ ದೊಡ್ಡ ಹೋರಾಟ ಬಂದರೆ ಇತ್ತೀಚೆಗೆ 2006 ನಂತರ ಯಾರು ಅಪಾಯಿಂಟ್ಮೆಂಟ್ ಆಗ್ಯಾರ ಅವ್ರಿಗೆ ವಿಶ್ವವಿದ್ಯಾಲಯ ಇರ್ಬೋದು, ಈ ಹೊಸದಾಗಿ ಏನು ಪ್ರಾರಂಭ ಮಾಡಿ ಮೆಡಿಕಲ್ ಕಾಲೇಜ್ ಇರ್ಬೋದು, ಆ NPS ಕೊಟ್ಟಿರಲಿಲ್ಲ. ನಾನು ನಿರಂತರವಾಗಿ ಸದನದ ಹೋರಾಟ ಮಾಡೋದ್ರ ಮೂಲಕ ಎಲ್ಲ ಮೆಡಿಕಲ್ ಕಾಲೇಜು ಆಟೋನೋಮಸ್ ಅಂತ ತಿಳ್ಕೊಂಡು ಕೊಟ್ಟಿರಲಿಲ್ಲ ಅವ್ರು, ಬರೀ ಗೌರ್ಮೆಂಟ್ ಎಂಪ್ಲಾಯಿ ಕೊಟ್ಟಿದ್ರು. ಈ ಆಟೋನೋಮಸ್ ಬಾಡಿಗಳಿಗೆ ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ಅದು ಅವಕಾಶ ಕೊಟ್ಟಿರಲಿಲ್ಲ. ಹೀಗಾಗಿ ಅವ್ರಿಗೆಲ್ಲ NPS ಕೊಡಬೇಕಂತ ತಿಳ್ಕೊಂಡು ಹೋರಾಟ ಮಾಡಿದ್ವಿ. ಇವತ್ತು ಅನುದಾನ ಶಿಕ್ಷಣ ಸಂಸ್ಥೆಗಳು ಸಂಖ್ಯೆ ಭಾಳ ದೊಡ್ಡದದು, ಇವತ್ತಿಗೆ ಕೊಟ್ಟಿಲ್ಲ. ನಮ್ದು ಅದು ಹೋರಾಟವನ್ನು ನಾವು ಮುಂದುವರಿಸಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರಿ ಸರ್, ಕೊನೆಯ ದಿನಮಾನದಲ್ಲಿ ನಿಮ್ಮ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇತ್ತು, ನೀವೇ ಪದವಿಯಲ್ಲಿ ಶಾಸಕರಾಗಿದ್ದಿರಿ ಮತ್ತು ನಿಮ್ಮದೇ ಸಚಿವರು ಕೂಡ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಬಜೆಟ್ಗಳನ್ನು ಯಾವ ರೀತಿ ಮಂಡನೆಗಳನ್ನು ಅಲ್ಲಿ ಯಶಸ್ವಿ ಆದ್ರು ಸರ್ ಮೇಲ್ಮನೆ ಸಲ್ಲಿಸಿದ್ದಾರೆ? ಈಗ ನಾನು MLC ಆದ ನಂತರ ಕಳೆದ ಅವಧಿಯೊಳಗೆ ಕೋವಿಡ್ ಬಂದು 2 ವರ್ಷ ಭಾಳಷ್ಟು ಆರ್ಥಿಕ ಸ್ಥಿತಿ ಕೆಟ್ಟೋಯ್ತು. ಹೀಗಾಗಿ ನಾವು ಸರ್ಕಾರದೊಳಗೆ ಈ ನೇಮಕಾತಿ ಕುರಿತು ಒತ್ತಾಯ ಮಾಡಿದೊಳಗೆ ಪ್ರತಿಯೊಂದು ಸಲನೂ ಉತ್ತರ ಏನು ಕೊಡ್ತಾರೆ, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಲಿಂದ ನಮಗೆ ಹುದ್ದೆ ತುಂಬಲಿಕ್ಕೆ ಅನುಮತಿ ಸಿಕ್ಕಿಲ್ಲ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಗಿನ ಕೈ ತೋ ಸರ್ ಅಲ್ಲಿ ಒಪ್ಪಿಗೆ ಬಂದು ಕೂಡಲೇ ನಾವು ಮಾಡ್ತೀವಿ. ಇವತ್ತಿಗೆ ನೋಡಿ ವೆಟರ್ನರಿ ಡಾಕ್ಟರ್ಸು, ಒಬ್ಬೊಬ್ಬ ವೆಟರ್ನರಿ ಡಾಕ್ಟ್ರ 4-5 ಆಸ್ಪತ್ರೆ ನೋಡ್ಕೋತಾರೆ, ಅಷ್ಟೊಂದು ಹುದ್ದೆ ಕಾಲೇದು. FDA ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಇವತ್ತು ಉತ್ತರ ಅದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ತುಂಬಲಿಕ್ಕೆ. ಹೀಗಾಗಿ ಕೋವಿಡ್ ಬಂದಂಥ ಹಿನ್ನೆಲೆಯೊಳಗೆ ಆರ್ಥಿಕ ಸ್ಥಿತಿ ಸರ್ಕಾರದ್ದು ಕೆಟ್ಟ ಹೋದಂಥ ಹಿನ್ನೆಲೆಯೊಳಗೆ ನೇಮಕಾತಿ ಆಗಿಲ್ಲ. ಮತ್ತು ಈಗ ಹೊಸ ಸರ್ಕಾರ ಬಂದದ, ಇವರು 5 ಗ್ಯಾರಂಟಿ ಕೊಟ್ಟು ಆ ಗ್ಯಾರಂಟಿಗಳನ್ನು ಗ್ಯಾರಂಟಿ ಏನು ಚುನಾವಣೆ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದರು ಅದರ ಪ್ರಕಾರ ಇವರು ಎಕ್ಸಿಕ್ಯೂಟ್ ಮಾಡಲಿಲ್ಲ. ಘೋಷಣೆ ಮಾಡಬಂದು ಯಾವ ಕಂಡೀಷನ್ ಇರಲಿಲ್ಲ. ಈಗ ಅವ್ನು ಕೊಡಬೇಕಾದ್ರೆ 10-20 ಕಂಡೀಷನ್ ಆಗ್ತಾರೆ, ಬಾ ಎಲ್ಲ ಜನಕ್ಕೆ ಸಿಗಲಿಲ್ಲ. ಹೀಗಾಗಿ ಜನ ಭಾಳ ಬೇಸತ್ತಿದ್ದಾರೆ. ಮತ್ತು ಪದವೀಧರರಿಗೆ ಕೂಡ ಯಾರು ಇತ್ತೀಚೆಗೆ ಪಾಸ್ ಆದವರು
23 ಏನು 2023 ಕ್ಕೆ ಯಾರು ಪಾಸ್ ಆಗ್ತಾರೆ ಅವರಿಗೆ 6 ತಿಂಗಳ ನಂತರ ಕೊಡ್ತಾರಂತೆ. ನಿಜವಾಗಿ ನಿರುದ್ಯೋಗಿ ಏನು ಹಣ ಕೊಡ್ತಾರೆ 2000 ರೂಪಾಯಿ ಕೊಡಬೇಕಂತ ಮಾಡ್ಯಾರ ಅದು 80 ವರ್ಷ ಯಾರು ಪಾಸ್ ಆಗಿ ನೌಕರಿ ಸಿಕ್ಕಿಲ್ಲ ಅವ್ರಿಗೆ ಕೊಡಬೇಕು ಅದನ್ನು ಬಿಟ್ಟು ಬರೀ 5 ವರ್ಷದಲ್ಲಿ ಪಾಸ್ ಅಂತ ಕೊಡ್ತಾರೆ ಮತ್ತೆ ಹುಡುಕಿದ ಪರಿಸ್ಥಿತಿ ಅದು. ಇದು ಸರ್ಕಾರ ಮೋಸ ಮಾಡಿದಂಗೆ ಅಲ್ವಾ ಪದವೀಧರಿಗೆ ನಿರುದ್ಯೋಗಿ ಪದವೀಧರಿಗೆ ಭಾಳ ತಪ್ಪು ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಅದ 30 ದಿನವನ್ನು ಕೈ ಬಿಡಂಗಿಲ್ಲ ಯಾಕಂದ್ರೆ ನಿರುದ್ಯೋಗ ಸಮಸ್ಯೆ ಎಲ್ಲ ಸರ್ಕಾರಿ ಉದ್ಯೋಗ ಅದ. ಬಟ್ ನಾವು ಈಗ ಆ ಹುದ್ದೆಗಳನ್ನು ತುಂಬತಕ್ಕಂಥ ಮತ್ತು ನಿರುದ್ಯೋಗಿ ಪದರಿಗೆ ನಾವು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಸರಿ ಸರ್, ತಾವು ಪದವೀಧರ ಕ್ಷೇತ್ರಗಳ ಬಗ್ಗೆ ಮತ್ತು ಹಾಗೆ ಮುಂದೆ ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳ ಬಗ್ಗೆ ತಾವು ಮಾತನಾಡಿದ್ದೇವೆ. ನನ್ನ ನೆಕ್ಸ್ಟ್ ಪ್ರಶ್ನೆ ಬರುವುದು, ಕಳೆದ ವಿಧಾನಸಭೆ ಚುನಾವಣೆಯಾಗಿರಲಿ ಅಥವಾ ಮುಂದೆ ಬರ್ತಾ ಇರುವಂಥ 2024 ಏಪ್ರಿಲ್ ಮೇಲಿನಲ್ಲಿ ನಡಿಬೇಕಾಗಿರ್ತಕ್ಕಂಥ ಲೋಕಸಭೆ ಚುನಾವಣೆಯಾಗಿದೆ, ಈ ಲೋಕಸಭೆ ಚುನಾವಣೆಗೆ ವಿಧಾನಸಭೆಯ 5 ಗ್ಯಾರಂಟಿ ಅದು 5 ವಿಧಾನಸಭೆ ಚುನಾವಣೆಯ 5 ಗ್ಯಾರಂಟಿವನ್ನು ಏನು ಎಫರ್ಟ್ ಬೀಳ್ಬೋದು? ಇವರು ಒಂದು ಕಡೆ ಇಂಡಿಯಾ ಅಲೈನ್ಸ್ ಮಾಡಿಕೊಂಡಿದ್ದಾರೆ, 26-28 ಪಕ್ಷಗಳ ಜೊತೆ ಒಂದು ಕಡೆ ಎನ್ ಡಿ ಎ ಘಟಬಂಧನ ಇದೆ ಮತ್ತು ಎನ್ ಡಿ ಎದವರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಒಂದು ಶಾಸಕರು ಇಲ್ಲ, ಒಂದು ಒಂದು ಎಂ ಪಿ ಅವರು ಕೂಡ ಇಲ್ಲದಂಥ ಪಕ್ಷದವ್ರ ಜೊತೆ ಹೊಸದಾಗಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈಗ ಏನು ಅನಿಸುತ್ತೆ ಸರ್ ಈ ಬೆಳವಣಿಗೆ ನಿಮ್ಮ ಪಕ್ಷದ್ದು ಆಡಳಿತ ಪಕ್ಷದ್ದು? ಈಗ ಲೋಕಸಭೆ ಚುನಾವಣೆ ಬರ್ತಕ್ಕಂಥ ಹಿನ್ನೆಲೆಯೊಳಗೆ ಕಾಂಗ್ರೆಸ್ನವರು ಉಳಿದ ಸಣ್ಣ ಪಕ್ಷ ಏನು 26 ಪಕ್ಷ ಸೇರಿ ಇಂಡಿಯಾ ಅಲೈನ್ಸ್ ಅಂತ ಮಾಡಿಕೊಂಡಾರೆ. ಇವ್ರ ಗುರಿ ಏನ್ರಿ? ಇಂಡಿಯಾ ಅಲೈನ್ಸ್ ಅಂತ ಮಾಡಿಕೊಂಡ್ರೆ ಗುರಿ ಏನಪ್ಪ ಅಂತಂದ್ರೆ ಜನರಿಗೆ ಸೇವೆ ಮಾಡ್ಬೇಕನ್ನೋದ್ರ ಬಗ್ಗೆ ಇವ್ರು ಕೂಡಿಲ್ಲ. ಇವ್ರು ಎದಕ್ಕೆ ಕೂಡ್ಯಾರ? ಮೋದಿಯವ್ರನ್ನ ಸೋಲಿಸ್ಬೇಕು, ಬಿ ಜೆ ಪಿ ಮುಂದೆ ಸರ್ಕಾರ ಬರಬಾರ್ದು, ಇದು ಇವ್ರ ಗುರಿ. ನಾವು ಆಯ್ಸ್ ಬಂದು ಜನರ ಸೇವೆ ಮಾಡ್ಬೇಕನ್ನೋ ಗುರಿ ಇಟ್ಕೊಂಡು ಇವ್ರು ಲಾನ್ಸ್ ಆಗಿಲ್ಲ. ಇವ್ರ ಉದ್ದೇಶ ಸರಿಯಲ್ಲ. ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಏನು 2024 6 ತಿಂಗಳ ನಂತರ ಚುನಾವಣೆ ಲೋಕಸಭಾ ಚುನಾವಣೆ ಬರ್ತದೆ, 100% ಬಿ ಜೆ ಪಿ ಸರ್ಕಾರನ ಬರ್ತದೆ. ಜನರು ಈಗಾಗಲೇ ನಿರ್ಧಾರ ಮಾಡ್ಯಾರ್ರಿ. ಪ್ರತಿಯೊಬ್ಬ ಪ್ರಜೆಯ ಹೃದಯವನ್ನು ಗೆದ್ದಂಥ ವ್ಯಕ್ತಿ ಮೋದಿ. ಇವ್ರು ಏನು ಅಲೈನ್ಸ್ ಮಾಡಿಕೊಳ್ಳಿ, ಇವ್ರು ಏನು ಗ್ಯಾರಂಟಿ ಕೊಡಲಿ, ಅದಕ್ಕೆ ಪರಿಣಾಮ ಆಗಂಗಿಲ್ಲ. ಯಾಕಂದ್ರೆ ಮೆಂಟಲಿ ಆಲ್ ದ ಪೀಪಲ್ ಪಬ್ಲಿಕ್ ದೇ ಆರ್ ಮೆಂಟಲಿ ಪ್ರಿಪೇರ್ಡ್ ಟು ವೋಟ್ ಫಾರ್ ಮೋದಿ, ವೋಟ್ ಫಾರ್ ಬಿ ಜೆ ಪಿ. ಹೀಗಾಗಿ ಕಳೆದ ಚುನಾವಣೆಯೊಳಗೆ ನಾವು 301 ಬಂದಿದ್ವಿ. ಇದು 301 ಅಲ್ಲ ನೋಡಿ ಸರ್, ದಾಖಲೆ ಆಗ್ತದೆ, ಐತಿಹಾಸಿಕ ದಾಖಲೆ ಆಗ್ತದೆ. 300 ಕಳೆದ ಲೋಕಸಭೆಯೊಳಗೆ 351 ಎಂ ಪಿ ಸೀಟ್ ಬಂದಿದ್ದು, ಈ ಸಲ ದಾಟ್ತೀನಿ ಅದಕ್ಕೆ ದಾಖಲೆ ಆಗ್ತದೆ. 300-350 ಹೆಚ್ಚು ಸಲ ಎಂ ಪಿ ಸೀಟ್ ನಾವು ಗೆದ್ದೇ ಗೆಲ್ತೀವಿ. ನೋಡಿ ಈಗ ಏನಾಗ್ತದೆ, ರಾಜ್ಯದ ಚುನಾವಣೆ ಬೇರೆ, ಕೇಂದ್ರದ ಚುನಾವಣೆ ಬೇರೆ. ಕೇಂದ್ರದ ಚುನಾವಣೆ ಬಂದಾಗ ಜನರು ಈ ದೇಶದ ರಕ್ಷಣೆ ತಮ್ಮ ರಕ್ಷಣೆ ನೋಡ್ತಾರೆ. ನೋಡಿ ಮೋದಿಯವರು ಬಂದ ನಂತರ ಅದು ಚೈನಾದವ್ರನ್ನ ಓಡಿಸಿದ್ರು, ಪಾಕಿಸ್ತಾನದವ್ರನ್ನ ಓಡಿಸಿದ್ರು, ನಮ್ಮ ರಕ್ಷಣೆಗಾಗಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಮೋದಿಯವರು. ರಕ್ಷಣಾ ವ್ಯವಸ್ಥೆಯನ್ನು ಸ್ಟ್ರಾಂಗ್ ಮಾಡಿದ್ದಾರೆ. ಬೇರೆ ಬೇರೆ ಪಕ್ಷದವರು ಭಾರತಕ್ಕೆ ಹೆದರ್ತಾರೆ. ಈಗ ಆ ಕೆಲಸ ಹಿಂದೆ ಕಾಂಗ್ರೆಸ್ನವ್ರು ಮಾಡಿಲ್ಲ. ದೇಶದ ರಕ್ಷಣೆಗೆ ಪ್ರಯಾರಿಟಿ ಬರುತ್ತದೆ. ಆಮೇಲೆ ನೋಡಿ ಮೋದಿಯವರು ಕಳೆದ 9 ವರ್ಷಕ್ಕೂ ಹೆಚ್ಚಾಯ್ತು, ಈಗ ಈ ಅವಧಿ ಒಳಗೆ 10 ವರ್ಷಕ್ಕೆ ನೇರ ಬಂದ್ರೆ ಈಗ ಇನ್ನು 6 ತಿಂಗಳು ಚುನಾವಣೆ ಬರ್ತದೆ. ಆಲ್ಮೋಸ್ಟ್ 9-9.5 ವರ್ಷ ಕಂಪ್ಲೀಟ್ ಆಗಿದೆ. ಈ ಅವಧಿಯೊಳಗೆ ಹಿಂದೆ ಯಾವ ಪ್ರಧಾನಮಂತ್ರಿನೂ ಮಾಡಲಾರ್ದಷ್ಟು ಕೆಲಸಗಳನ್ನು, ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಯಾವ ಪ್ರಧಾನಮಂತ್ರಿ ಸಾಮಾನ್ಯ ಒಬ್ಬ ವ್ಯಕ್ತಿಯ ಒಂದು ಆರೋಗ್ಯ ಸಂಬಂಧ ಕಾಳಜಿ ಮಾಡಿದ್ರಿ? ಯಾವ ಯಾವ ಕೇಂದ್ರದ ಏನು ಪ್ರಧಾನಮಂತ್ರಿಗಳು ಮಾಡಲಿಲ್ಲ? ಆಯುಷ್ಮಾನ್ ಭಾರತ ಯೋಜನೆ ತಂದ್ರಲ್ಲ, ಯಾಕ್ರಿ ಹಿಂದೆ ಪ್ರಧಾನಮಂತ್ರಿ ವಿಚಾರ ಮಾಡಬೇಕಾಗಿತ್ತಲ್ಲ ಜನರ, ಸಾಮಾನ್ಯ ಜನರ ಆರೋಗ್ಯದ ಬಗ್ಗೆ. ಬಡವ್ರ ಮನೆಗೆ ಒಬ್ಬರು ಕಿಡ್ನಿ ಪ್ರಾಬ್ಲಮ್ ಬಂದ್ರೆ, ಹಾರ್ಟ್ ಪ್ರಾಬ್ಲಮ್ ಬಂದ್ರೆ ಹಣ ಇಲ್ಲ ತೋರಿಸ್ಲಿಕ್ಕೆ. ಇವತ್ತು ಹಂಗಲ್ಲ, ಪ್ರತಿ ಕುಟುಂಬಕ್ಕೆ ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಯಾರು ಕಾಳಜಿ ಮಾಡಿದಾರ? ಪಾಪ ತಾಯಂದ್ರೆ ಅಡುಗೆ ಮನೆಗೆ ಏನು ಇವಾಗ ಆ ಕಟ್ಟಿಗೆ ಸುಟ್ಟು ಅವಾಗೆ ಕೊಡೋದು,
ಲಂಗ್ಸ್ ಪ್ರಾಬ್ಲಮ್, ನಿಮೋನಿಯಾನು, ಕಣ್ಣು ಕಳ್ಕೊಳ್ಳೋದು, ಒಂದೂ ರೆಂಟ್ ಆಗ್ತಿತ್ತು. ಹಿಂದಿನ ಪ್ರಧಾನಮಂತ್ರಿಗಳು ಈ ಉಜ್ವಲ ಯೋಜನೆ, ಗ್ಯಾಸ್ ಸಿಲಿಂಡರ್ ಕೊಡ್ತಕ್ಕಂತ ಯೋಜನೆ ಕೊಟ್ರ ಮಾಡಿಲ್ಲ. ರೈತರ ಸಂಬಂಧ ಏನ್ರ ವಿಚಾರ ಮಾಡಿದಾರೆ ಇವರು, ಹಿಂದಿನ ಸರ್ಕಾರದವರು, ಕಾಂಗ್ರೆಸ್ದವರು. ಇವತ್ತು ಕೃಷಿ ಸನ್ಮಾನ ಯೋಜನೆ ಜಾರಿ ತಂದ್ರು. ಆ ಕೃಷಿ ಸನ್ಮಾನ ಯೋಜನೆ ಮೂಲಕ ಪ್ರತಿಯೊಬ್ಬ ರೈತರಿಗೆ ಹಣಕ್ಕೆ ಹಣ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಹಿಂದಿನ ಸರ್ಕಾರ ಮಾಡ್ಬೋದಾಗಿತ್ತಲ್ಲ, ಹಿಂಗೆ ಒಂದಲ್ಲ ಎರಡಲ್ಲ ನೂರಕ್ಕೂ ಹೆಚ್ಚು ಯೋಜನೆಗಳನ್ನು ಜನಪರ ಕಾರ್ಯಕ್ರಮ ಅವರು ಕೊಟ್ಟಿದ್ದಾರೆ. ದೇಶದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಪ್ರಜೆ ಹಸಿವಿನಿಂದ ಸಾಯಬಾರ್ದು ಅನ್ನೋ ವಿಚಾರದೊಳಗೆ ಗರೀಬಿ ಕಲ್ಯಾಣ ಯೋಜನೆ ತಂದರು. 5 ಕೆಜಿ ಅಕ್ಕಿ ಕೊಡ್ತಕ್ಕಂಥದ್ದು ನಮ್ಮ ಅಕ್ಕಿನ ಇವರು ಏನು ಸಿದ್ದರಾಮಯ್ಯವರು ನಮ್ಮ ರಾಜ್ಯದ ಅಕ್ಕಿ ಅಂತ ತಿಳ್ಕೊಂಡು ತಮ್ಮ ಪೋಟ ಇಟ್ಕೊಂಡು ಎಲ್ಲ ಪ್ರಚಾರ ತಗೊಂಡ್ರು. ಅದು ಜನರಿಗೆ ಇವತ್ತು ಗೊತ್ತಾಗೈತೆ. ಗರೀಬಿ ಕಲ್ಯಾಣ ಯೋಜನೆ ಮೂಲಕ ಪ್ರತಿ ಕುಟುಂಬ ಅಕ್ಕಿ ಕೊಡೋರು ಯಾರು? ಕೊಟ್ಟವ್ರು ಯಾರು? ಕೇಂದ್ರ ಸರ್ಕಾರ ಕೊಟ್ಟದ್ರಿ, ಮೋದಿ ಸರ್ಕಾರ ಕೊಟ್ಟದ್ರಿ. ಈಗ ಒಂದಲ್ಲ ಎರಡಲ್ಲ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮೋದಿಜಿಯವರು BJP ಸರ್ಕಾರ ಮಾಡಿರೋದ್ರಿಂದ ಖಂಡಿತವಾಗಿ ಈ ವಾರ MP ಚುನಾವಣೆ ಫಲಿತಾಂಶ ಬರಲಿ ಗೊತ್ತಾಗ್ತದೆ. 350 ಹೆಚ್ಚು ಸೀಟ್ ನಾವು ಖಂಡಿತವಾಗಿ ಗೆದ್ದೆ ಗೆಲ್ತು ಅನ್ನುವಂಥ ಹೇಳಕ್ ಬಯಸ್ತೇನೆ. ಸರಿ ಸರ್, ಕರ್ನಾಟಕದಲ್ಲಿ 28 ಸ್ಥಾನದಲ್ಲಿ ಸಮಾನವಾಗಿ ಹಂಚಿಕೊಂಡಿರ್ತಕ್ಕಂಥ ಈ ನಮ್ಮ ಕರ್ನಾಟಕದ ಮತಬಾಂಧವರು 28ರಲ್ಲಿ 25 ಭಾರತೀಯ ಜನತಾ ಪಾಲಿಗೆ, ಒಂದು JDSಗೆ, ಒಂದು ಕಾಂಗ್ರೆಸ್ಗೆ, ಒಂದು ಇಂಡಿಪೆಂಡೆಂಟ್ಗೆ, ಅದು ಇಂಡಿಪೆಂಡೆಂಟ್ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿ 26 ಸೀಟುವನ್ನು ಭಾರತೀಯ ಜನತಾ ಪಕ್ಷಕ್ಕೆ. ಅಂದಿನ ಸಂದರ್ಭದಲ್ಲಿ JDS ಮತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಲೈನ್ಸ್ ಆಗಿತ್ತು. ಒಂದು ಎರಡು ಅವ್ರು ತಗೊಂಡ್ರು, 26 ನೀವು ತಗೊಂಡ್ರಿ. ಹೇಗೆ ಸರ್ ಈಗನೂ ಕೂಡ ಕರ್ನಾಟಕದಲ್ಲಿ ಅಲೈನ್ಸ್ ಆಗ್ತಾ ಇದೆ, JDS ಮತ್ತು ಭಾರತೀಯ ಜನತಾ ಪಕ್ಷ ಅಲೈನ್ಸ್ಗೆ ಹೋಗ್ತಾ ಇದೆ? ಏನು ಸರ್ ನಿಮಗೆ ಅಲೈನ್ಸ್ ಅವಶ್ಯಕತೆ ಇತ್ತ, ಅಥವಾ ಈ ಕಾಂಗ್ರೆಸ್ನ 5 ಗ್ಯಾರಂಟಿನಿಂದ ನೀವು ಅಲೈನ್ಸ್ ಮಾಡ್ಕೊಳ್ತಾ ಇದ್ದೀರಿ? ನಾ ಈಗಾಗಲೇ ಹೇಳಿದ್ದೀನಿ, ಈ ಕಾಂಗ್ರೆಸ್ನವರೇನು ವಿಧಾನಸಭಾ ಚುನಾವಣೆ ಒಳಗೆ 5 ಗ್ಯಾರಂಟಿ ಕೊಟ್ಟು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಾರಲ್ಲ, ನಾನು ಒಪ್ಪಂಗಿಲ್ಲ. ಮತ್ತು 5 ಗ್ಯಾರಂಟಿ ಪರಿಣಾಮ ಅಂತಲೂ ಹೇಳಂಗಿಲ್ಲ. ಬೇರೆ ಬೇರೆ ಇರ್ತಾವ ಚುನಾವಣೆ ಒಳಗೆ. 5 ಗ್ಯಾರಂಟಿ ಸಂಬಂಧನ ಇಷ್ಟು ಸೀಟ್ ಬಂದು ನಾವು ಕಡಿಮೆ ಸೀಟ್ ಬಂದ್ವಿ ಅಂತಲೂ ಪ್ರಶ್ನೆ ಇಲ್ಲ. ಕೇಂದ್ರದ ಚುನಾವಣೆ ಬೇರೆ, ರಾಜ್ಯದ ಚುನಾವಣೆನೇ ಬೇರೆ. ಇವತ್ತು ಅಲೈನ್ಸ್ ಬಗ್ಗೆ ಚರ್ಚೆ ನಡೆದಿದೆ, ಇನ್ನೂ ಅಂತಿಮವಾದ ಪ್ರಕಟ ಆಗಿಲ್ಲ. ಕೇಂದ್ರದವರು ವರಿಷ್ಠರು, ಕೇಂದ್ರದ ಭಾರತೀಯ ಜನತಾ ವರಿಷ್ಠರು ಏನು ನಿರ್ಣಯ ಕೈಗೊಳ್ತಾರೆ ಒಂದನ್ನು ಸ್ವಾಗತ ಮಾಡಬೇಕಾಗ್ತದೆ. ಆದರೆ ಒಟ್ಟಾರೆ ಏನು 28 ಸೀಟ್ ಅದಾವೆ, ನಾವು ಹಿಂದೇನು 26 ಪಡ್ಕೊಂಡು 25+1 26 ಪಡ್ಕೊಂಡಿದ್ವಿ. ಅಂಕಿಸಂಖ್ಯೆ ಒಳಗೇನು ಕಡಿಮೆ ಆಗೋದಿಲ್ಲ, ಅದು ಹೆಚ್ಚಾಗ್ತದೆ, ವಿನ ವಾಶೌಟ್ ಆಗ್ಬೋದು ಕರ್ನಾಟಕ. ತಿಳ್ಕೊಂಡಾರಿಗೆ ಇವರು ಗ್ಯಾರಂಟಿ ಕೊಟ್ಟೀವಿ, ನಾವು 20 ಸೀಟ್ ತೊಗೊಂತೀವಿ ಅಂತ ತಿಳ್ಕೊಂಡು ಹೇಳ್ಕೊತಾರೆ. ಬಟ್ ಖಂಡಿತವಾಗಿ ಅವ್ರೇನು ಕನಸು ಕಾಣಕ್ಕೈತಾರ 20 ಸೀಟ್ ತೊಗೊತೀರ ಅಂತ ಅದು ಆಗೋದಿಲ್ಲ. ನಮ್ಮದೇನದಲ್ಲ 25+1 26 ಏನೂ ಕಡಿಮೆ ಆಗೋದಿಲ್ಲ, ಒಂದು ಸೀಟ್ ಇನ್ನೂ ಹೆಚ್ಚಾಗ್ತದೆ ವಿನ ಅದು ಕಡಿಮೆ ಆಗೋದಿಲ್ಲ. ಸರಿ ಸರ್, 25ರಲ್ಲಿ ಒಂದು ಸೀಟ್ ಅದು ಹೆಚ್ಚಿಗೆ ಆಗ್ಬೋದು, ಕಡಿತ ಆಗೋದಿಲ್ಲ, ಹಿಂದೆ ರಿವರ್ಸ್ ಬರೋಕೆ ಅಸಾಧ್ಯ ಅಂತ ಹೇಳ್ತಾ ಇದ್ದೀನಿ. ಇಂಡಿಯಾ ಅಲೈನ್ಸ್ ಒಂದು ಕಡೆ NDA ಸರ್ಕಾರ, NDA ಸರ್ಕಾರದವರು ಆಗಲಿಕ್ಕೆ ನಾನು ಹೇಳಿದಾಗೆ ನಿಮಗೆ ಪ್ರಶ್ನೆಯಲ್ಲಿ ಮಾತನಾಡ್ತಾ ಇದೆ, ಅದಕ್ಕೆ ನೀವು ಅಬ್ಸರ್ವೇಷನ್ ಮಾಡಲಿಲ್ಲ. ಅದು ಏನಂತ ಹೇಳಿದರೆ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಇಲ್ಲ, ಒಂದು MP ಕೂಡ ಇಲ್ಲ, ಅಂಥ ಪಕ್ಷದವ್ರ ಜೊತೆ ನಿಮ್ಮ NDAದವರು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಅಂದರೆ ನಿಮ್ಮ NDA ಘಟಬಂಧನಿಗೆ ತೊಗೊತಾ ಇದ್ದಾರೆ, ಯಾಕೆ ಸರ್? ಮತ್ತು ಏನು ಇಂಡಿಯಾ ಅಲೈನ್ಸ್ ಆಗಿದ್ದಕ್ಕೆ ನೀವು ಈ ರೀತಿ ಮಾಡ್ತಾ ಇದ್ದಾರಾ, ಅಥವಾ ಬೇರೆ ಉದ್ದೇಶದಿಂದ ಏನು ಅಧಿಕಾರ ಕಳ್ಕೋಬಹುದು ಅನ್ನೋಂಥ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋಂಥ ನಿಮಗೇನಾದರೂ ಮೆಸೇಜ್ ಬಂದಿದೆಯಾ? ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಭಯ ಅನ್ನೋದೇನಿಲ್ಲ, ಯಾಕಂದರೆ ಮೋದಿಜಿಯವ್ರ ಕಾರ್ಯಕ್ರಮ ಅದೇ ದೊಡ್ಡ ನಮ್ಮ ಶಕ್ತಿ. ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದೊಳಗೆ ಅತ್ಯಂತ ಹೆಚ್ಚು ಸದಸ್ಯತ್ವ ಹೊಂದಿರ್ತಕ್ಕಂಥ ಪಕ್ಷ. ಮತ್ತು ನಮ್ಮ ಸಂಘಟನೆ ಬೂತ್ ಮಟ್ಟದಿಂದ ಇರ್ತಕ್ಕಂಥ ಸಂಘಟನೆ, BJP ಬಿಟ್ಟರೆ ಉಳಿದ ಕಡೆಗೆ ಯಾವುದೂ ಇಲ್ಲ. ನಾವು ಹೆದರ್ತೀವಿ ಅಂತಕೊಂಡು ಉಳಿದು ಸಣ್ಣ ಸಣ್ಣ ಪಕ್ಷ ನಮ್ಮ ಜೊತೆ ಜೋಡಿಸ್ಕೊಂಡು ಕಲ್ಪನೆ ಅದು ತಪ್ಪು. ಆದರೆ ಮೋದಿಯವರ ಶಕ್ತಿ ಅದ,
ಮತ್ತೆ ಉಳಿಕೆದ ನಮ್ ಕೂಡ ಬಂದು ಜಾಯಿನ್ ಮಾಡ್ತೀವಿ, ಕೈ ಜೋಡಿಸ್ತೀವಿ ಅಂತಂದ್ರ ಬ್ಯಾಡ ಅನ್ನೋದು ತಪ್ಪಾಗ್ತದೆ. ಅಂದ್ರೆ ಇನ್ನೂ ಶಕ್ತಿ ಹೆಚ್ಚು ಖಂಡಿತವಾಗಿ ಬೆಳೆದ ಬಿಡ್ತೈತೆ. ನೀವು ಹೇಳ್ಬೋದು ಸಣ್ಣ ಸಣ್ಣ ಪಕ್ಷದವ್ರು ಒಂದು MLA ಇಲ್ಲ ಏನು ಇಲ್ಲ, ಅವರು ಆದರೂ ನೀವು ಯಾಕೆ ಜೋಡಿಸ್ಕೊಂತೀರ ಅಂತಲ್ಲ. ಯಾರು ವಾಲಂಟಿಯರ್ಲಿ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧವಂತ ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ನಮ್ಮ ಜೊತೆಗೆ ಬರ್ತಾರಂತ ನಾವು ನಮ್ಮ ಕರ್ಕೊಂಡು ಹೋಗ್ತೀವಿ ಅವ್ರ ಜೊತೆಗೆ, ಬ್ಯಾಡ ಅನ್ನೋ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಬೇಸಿಕಲಿ ನಮ್ಮ ಸ್ಟ್ರಾಂಗ್ ಪಾರ್ಟಿ ಅದ ತಿಳಿದ್ರಿ. ಹಾಗಾಗಿ ಮತ್ತು ನಮ್ಮ ಕಾರ್ಯಕ್ರಮಗಳದಾವೆ. ನಾವು ಗ್ಯಾರಂಟಿ ಕೊಟ್ಟು ಓಟ್ ಹಾಕಂತ ಹೇಳೋರಲ್ಲ, ನಾವು ಗ್ಯಾರಂಟಿ ಕೊಡೋದಿಲ್ಲ, ಅದನ್ನು ನಾವು ಮಾಡಿ ತೋರಿಸ್ತೀವಿ. ಇಂಥದ್ದು ಅವ್ರು ಯಾವ ಗ್ಯಾರಂಟಿ ಕೊಡಲಾರ್ದ ಮಾಡೋರು ನಾವು ತಿಳಿತಾರೆ. ಈಗ 33% ಮೀಸಲಾತಿ ನಾವು ಗ್ಯಾರಂಟಿ ಕೊಟ್ಟು ಸದನ ಮಾಡಿಸಿವೆ ಈಗ ಇಲ್ಲ. ಇನ್ನು ಕೃಷಿ ಸನ್ಮಾನ ಯೋಜನೆಯನ್ನು ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಇಲ್ಲ. ಆಯುಷ್ಮಾನ್ ಭಾರತ ಗ್ಯಾರಂಟಿ ಕೊಟ್ಟು ಮಾಡಿದ್ವಿ ಇಲ್ಲ. ನಾವೇ ವಾಲಂಟಿಯರ್ಲಿ ಜನರ ಸಮಸ್ಯೆ ಏನದ ಅಂತ ತಿಳ್ಕೊಂಡು ಸ್ಪಂದಿಸಿ ನಾವು ಕೆಲಸ ಮಾಡ್ತೀವಿ. ಗ್ಯಾರಂಟಿ ಅವೆಲ್ಲ ಗೊತ್ತಾಗ್ತದೆ. MP ಚುನಾವಣೆ ಮಾಡಿ ಮುಗಿದ ನಂತರ ಇವ್ರು ಎಸ್ ಗ್ಯಾರಂಟಿ ಮುಂದುವರೆಸ್ತಾರೆ ಏನು ಗೊತ್ತಾಗ್ತದೆ. ಲೆಟ್ ಅಸ್ ಸೀ. ಸರಿ ಸರ್, ಗ್ಯಾರಂಟಿಗಳ ಬಗ್ಗೆ ತಾವು ಹೇಳ್ತಾ ಇದ್ದೀವಿ. ಮೊನ್ನೆ ವಿಧಾನಸಭಾ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ G20 ಕಾರ್ಯಕ್ರಮ ಆಗಿರಲಿ ಅಥವಾ ಒಂದು ದೇಶ ಒಂದು ಚುನಾವಣೆ, ಒಂದು ನೇಷನ್ ಒಂದು ಎಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟ್ ಆಗಿರಲಿ, ಮತ್ತು ಇಂಡಿಯಾ ಅನ್ನುವಂಥ ಹೆಸರನ್ನು ಹೆಚ್ಚಿನ ರೀತಿಯಿಂದ ಬಳಸಬಾರದು, ಭಾರತ ಅನ್ನುವಂಥ ಸಂಸ್ಕೃತಿಯಿಂದ ಸನಾತನ ಧರ್ಮದಿಂದ ಇದ್ದಿರ್ತಕ್ಕಂಥ ನಮ್ಮ ಭಾರತ ದೇಶ, ಭಾರತವನ್ನು ಭಾರತ ಅನ್ನುವಂಥ ಪದವನ್ನು ಬಳಸಬೇಕು ಅನ್ನುವಂಥ ರೀತಿಯಿಂದ ನಮ್ಮ ಈ ದೇಶದ ಪ್ರಧಾನಿಯವರು ಕೂಡ ಹೇಳ್ತಾರೆ. ಏನು ಸರ್ ಇದು ಇಂಡಿಯಾ ಅನ್ನೋದು ಯಾಕೆ? ಇದಕ್ಕೆ ಹಿಂದಗಡೆ ಅನೇಕ ಇದರೆಲ್ಲ ಹೊರಗಡೆ ಕೂಡ ಭಾರತ ಅಂತ ನೋಡೋದಿಲ್ಲ, ಇಂಡಿಯಾ ಅಂತ ಹೇಳ್ತಿದ್ರು. ಈಗ ಹೇಳ್ತಾ ಇದ್ದಾರೆ ಬ್ರಿಟಿಷರು ಬಿಟ್ಟು ಹೋಗಿರ್ತಕ್ಕಂಥ ಇಂಡಿಯಾ ಇದು, ಇದು ಇಂಡಿಯಾ ಅನ್ನೋದು ಬೇಡ, ನಾವು 500 ವರ್ಷ ಸ್ವಾತಂತ್ರ್ಯ ದೇಶವನ್ನು ಆಡಿದ್ದೀವಿ ಅನ್ನೋದು ಬ್ರಿಟಿಷರ ಕಲ್ಪನೆಗೆ ಇದೊಂದು ಇಂಡಿಯಾ ಅನ್ನೋಂಥ ಹೆಸರು ಸಾಕ್ಷಿಯಾಗುತ್ತೆ, ಅದನ್ನು ತೆಗೆದು ಹಾಕಬೇಕು ಅನ್ನೋದ್ರ ರೀತಿಯಿಂದ ನಾವು ಭಾರತ ಯೂಸ್ ಮಾಡಬೇಕು ಅಂತ ಒಂದು ಕಡೆ NDA ಸರ್ಕಾರ ಹೇಳ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನವರು ಇಂಡಿಯಾ ಅಲೈನ್ಸ್ ಹೇಳ್ತಾ ಇದ್ರೆ ನಾವು ಇಂಡಿಯಾ ಅಲೈನ್ಸ್ ಮಾಡಿಕೊಂಡಿದ್ದಕ್ಕೆ ಇವರು ಈ ರೀತಿ ಹೇಳ್ತಾ ಇದ್ದಾರೆ ಅನ್ನೋಂಥ ರೀತಿಯಿಂದ ಅವರು ಕೂಡ ಒಂದು ಟೀಕೆ ಮಾಡ್ತಾ ಇದ್ರೆ ನೀವು ಕೂಡ ಈ ರೀತಿಯಿಂದ ಹೋಗ್ತಾ ಇದ್ರಿ, ಏನು ಅನ್ಸುತ್ತೆ ಸರ್ ನಿಮ್ಗೆ ಇದೆಲ್ಲ? ನೋಡ್ರಿ, ಬೇಸಿಕಲಿ ಭಾರತ ಅನ್ನೋದು ನಮ್ಮ ದೇಶ ಮೊದಲಾಗಿಂದ ಇದ್ದದ್ದು. ನೀವು ಹೇಳಿದ ಹಾಗೆ ಇಂಡಿಯಾ ಅಂತ ಈ ಶಬ್ದ ಬ್ರಿಟಿಷರು ಬಿಟ್ಟು ಒಂದು ಶಬ್ದ ಅಂತ ನಮ್ಮ ದೇಶದ ಏನು ಮೂಲ ಹೆಸರದ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಚಲೋ ಅಲ್ಲ. ಇವರು ಇಂಡಿಯಾ ಅಂತೀವಲ್ಲ ಅನ್ಸ್ಬಿಡೋದು ನಾವೇನು ಮಾಡಾಕತ್ತಿಲ್ಲ, ಮೋದಿಜಿಯವರು ಮಾಡಾಕತ್ತಿದ್ದು. ನಮ್ಮ ಮೊದಲು ಏನು ಹೆಸರಿತ್ತು ಮೂಲತಃ ಹೆಸರು ಅದನ್ನು ಹಿಡಿದು ಚಲೋ ಅನ್ನೋದು ತಪ್ಪೇ, ಅದರಲ್ಲಿ ತಪ್ಪೇನಿಲ್ಲ. ಮತ್ತು ಈಗ ಮೊನ್ನೆ G20 ಏನು ಕಾರ್ಯಕ್ರಮ ನಡೀತು, ಕಾರ್ಯಕ್ರಮ ಸಂಘಟನೆ ಮಾಡೋದ್ರ ಮೂಲಕ ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮೆಚ್ಚುಗೆಗೆ ಪಾತ್ರ ಆಗಿದೆ. ಇಂಡಿಯಾ ಮೋದಿಯವರ ತಾಕತ್ತೇನು, ಶಕ್ತಿ ಏನು, ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗಳಿಗೆ ಎಷ್ಟೊಂದು ಒಳ್ಳೆಯ ಸಂಬಂಧ ಭಾರತ ಇಟ್ಕೊಂಡದ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಸೊ G20 ಮಾಡೋದ್ರ ಮೂಲಕ ಭಾರತದ ಇಮೇಜ್ ಇನ್ನೂ ಎತ್ತರಕ್ಕೆ ಹೋಗ್ಯದ, ಮತ್ತು ನಮ್ಮ ಶಕ್ತಿ ಏನದ, ನಮ್ಮ ಸಾಮರ್ಥ್ಯ ಏನದ, ಸಂಘಟನಾ ಶಕ್ತಿ ಅನ್ನೋ ಇಡೀ ಜಗತ್ತಿಗೆ ನಾವು ತೋರಿಸ್ಕೊಟ್ಟಿವಿ. ಸರಿ ಸರ್, ಇದು ಒನ್ ನೇಷನ್ ಒನ್ ಚುನಾವಣೆ ಅನ್ನೋಂಥ ಕಾನ್ಸೆಪ್ಟ್ ಏನು ಸರ್, ಯಾಕೆ ಈಗ ಬೇಕಾಗಿತ್ತು ಅಥವಾ ಇದಕ್ಕೆ ಹಿಂದಗಡೆಯನ್ನು ಕೂಡ ಇನ್ನೂವರೆಗೆ ಕರ್ನಾಟಕದಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗ್ತಾ ಇಲ್ಲ, 1-1.5 ವರ್ಷ ಕಳೀಲಿಕ್ಕೆ ಬಂತು ಅದನ್ನು ಕೂಡ ಚುನಾವಣೆ ಆಗ್ತಾ ಇಲ್ಲ, ಮತ್ತೆ ಒಂದು ನೇಷನ್ ಒಂದು ಚುನಾವಣೆ, ಒಂದು ದೇಶ ಒಂದು ಚುನಾವಣೆ ಆಗಬೇಕು ಅನ್ನೋಂಥ ರೀತಿಯಿಂದ ತಾವು ಒಂದು ಈಗಿನ ಸರ್ಕಾರ ಕೇಂದ್ರ ಸರ್ಕಾರ ಹೇಳ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ಹಿಂದಗಡೆ ಯೋಚನೆ ಮಾಡಿದರೆ ಇನ್ನೂವರೆಗೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೋರ್ಡ್ ಚುನಾವಣೆ ಆಗಿಲ್ಲ, ಕಾಂಗ್ರೆಸ್ ಪಕ್ಷ ಇದು ಭಾರತೀಯ ಜನತಾ ಪಕ್ಷ ಆಡಳಿತ ಮುಗಿಯಿತು, ನಂತರ ಕಾಂಗ್ರೆಸ್ ಆಡಳಿತ ಬಂದರೂ ಕೂಡ ಆಗ್ತಲ್ಲ, ಯಾಕೆ ಸರಿ ಇವೆಲ್ಲ ಬೆಳವಣಿಗೆ ಏನು ಅನಿಸುತ್ತೆ ನಿಮಗೆಲ್ಲ? ಈಗ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಮಾಡಬೇಕಂತ ಪ್ರಸ್ತಾಪ ಇಟ್ಟ, ಇದರ ಸಾಧಕ ಬಾಧಕದ ಜೊತೆ ಚರ್ಚೆ ಆಗ್ತದೆ, ಓಪನ್ ಆಗಿ ಚರ್ಚೆ ನಡೆದದ. ಕಾನ್ಸೆಪ್ಟು ಒಂದು ದೇಶ ಒಂದು ಚುನಾವಣೆ ಇರ್ಬೇಕಂತ ತಿಳ್ಕೊಂಡು ವಿಚಾರದ, ಅದು ಸಾಧಕ ಬಾಧಕ ವಿಚಾರ ಮಾಡಿ ಒಳ್ಳೇದು ಯಾವುದಾದ್ರೂ ನಿರ್ಣಯಕ್ಕೆ ಕೊಡ್ತಾರೆ. ಡಿಸೈಡೆಡ್ ಏನಲ್ಲ, ಪ್ರಸ್ತಾಪ ದೇಶದ ಜನರ ಮುಂದೆ ಇಟ್ಟಾರ. ಒಂದು ದೇಶ ಒಂದು ಚುನಾವಣೆ ಮಾಡಿದರೆ ಒಳ್ಳೇದಾಗ್ತದೆ ಅನ್ನೋ ವಿಚಾರ ಇಟ್ಟಾರ. ಅಲ್ಟಿಮೇಟ್ಲಿ ಜನರ ನಿರ್ಣಯ ಏನಾಗ್ತದೆ, ಯಾಕಂದ್ರೆ ಅಲ್ಲೆಲ್ಲ ವಿಚಾರ ಸಂಘಗಳು ಚರ್ಚೆಗಳು ನಡೆದವು. ಒಟ್ಟಾರೆ ದೇಶದ ಜನ ಯಾವ ಕಡೆಗೆ ಒಲವನ್ನು ವ್ಯಕ್ತಪಡಿಸ್ತಾರೆ, ಖಂಡಿತವಾಗಿ ಮೋದಿಯವರು ತಮ್ಮ ಮನಸ್ಸಿನಾಗಿದ್ದದ್ದು ಯಾವುದೂ ಹೆರಂಗಿಲ್ಲ, ಖಂಡಿತವಾಗಿ ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ.
ಸಾಧಕ ಬಾಧಕರು ಚರ್ಚೆ ಆದ ನಂತರ ದೇಶಕ್ಕೆ ಒಳ್ಳೇದು ಯಾವ್ದಾಗ್ತದೋ ಅದನ್ನು ಸ್ವೀಕಾರ ಮಾಡ್ತಾರೆ. ಕೆಲವೊಂದಿಷ್ಟು ಲೋಕಲ್ ಪಾರ್ಟಿಗಳು ಈ ತಾವೇನು ಹೇಳಿದ್ರು ಸಾಧಕ ಬಾಧಕಗಳನ್ನಾಗಿರಲಿ ಅಥವಾ ಒಂದು ನೇಷನ್ ಒಂದು ಚುನಾವಣೆ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. ಪ್ರಸ್ತಾವನೆಗಳನ್ನು ಮತ್ತು ಮಂಡನೆಗಳನ್ನು ಅಧಿವೇಶನದಲ್ಲಿ ಇಡುವುದಕ್ಕಿಂತ ಮುಂಚೆ ಜನರ ಮುಂದೆ ಇಡ್ತಾ ಇದ್ದೀವಿ ಅನ್ನೋಂಥದ್ದು ಏನು ವಿಷಯಗಳು ತಿಳಿಸ್ತಾ ಇದ್ದೀವಿ. ಕೆಲವೊಂದಿಷ್ಟು ಲೋಕಲ್ ಪಾರ್ಟಿಗಳು ಒಂದು ಎಕ್ಸಾಂಪಲ್ಗೆ ಈಗ ಕೆ ಆರ್ ಎಸ್ ಆಗಿರಲಿ ಈ ಇಲ್ಲಿಂದ ಮತ್ತು ಇದು ಕೆ ಪಿ ಪಿ ಅಂತ ಒಂದು ಕಲ್ಯಾಣ ರಾಜ್ಯ ಪಕ್ಷಗಳನ್ನಾಗಿರಲಿ ಅಥವಾ ಒಂದು ಕಡೆ ಜಿ ಡಿ ಎಸ್ ಅವರು ಆಗಿರಲಿ ಇನ್ನಿತರ ಲೋಕಲ್ ಅಂದರೆ ಆ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷಗಳು, ಈ ಪಕ್ಷಗಳು ನಮಗೆ ಮುಗಿಸ್ಲಿಕ್ಕೆ ನಮಗೆ ಅಂತ್ಯ ಮಾಡಲಿಕ್ಕೆ ಈ ಒಂದು ನೇಷನ್ ತರ್ತಾ ಇದ್ದಾರೆ. ಅವಾಗ ಬಂದರೆ ರಾಜ್ಯದವಾಗಿ ಚುನಾವಣೆ ಆಗೋದಿಲ್ಲ, ಕೇಂದ್ರದ ಹೆಸರು ಮೇಲೆ ಚುನಾವಣೆ ಆಗುತ್ತೆ, ಒಂದೇ ವ್ಯಕ್ತಿ ಮೇಲೆ ಚುನಾವಣೆ ಆಗುತ್ತೆ. ಇವ್ರು ಯಾವ ಸಿಸ್ಟಮೆಟಿಕ್ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಅಂದ್ರೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಏನು ಚುನಾವಣೆ ಇದೆ, ಒಂದೇ ಟೈಮಿಗೆ ಎರಡು ವೋಟಿಂಗ್ ಮಾಡಿರ್ತು, ಒಂದು ತಾಲೂಕು ಪಂಚಾಯತಿಗೆ ಒಂದು ಜಿಲ್ಲಾ ಪಂಚಾಯತಿಗೆ. ಅದೇ ರೀತಿ ಇವ್ರು ತರ್ತಾ ಇದ್ದಾರೆ, ನಮಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋಂಥ ವಿಚಾರಗಳನ್ನು ಇಟ್ಕೊತಾ ಇದ್ದಾರೆ. ಏನು ಸರ್ ಇದ್ರೆ ಕ್ಲಾರಿಫೈ ಏನಿರ್ಬೋದು ನಿಮ್ಮ ಗಮನಕ್ಕೆ ಬಂದಿದೆಯಾ ಇದ್ರ ಬಗ್ಗೆ? ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಸಿಡಿನ ಮನೋಭಾವನೆ ಇಟ್ಕೊಂಡು ಯಾವುದೇ ಕೆಲಸ ಮಾಡಂಗಿಲ್ಲ. ಮತ್ತು ಸಣ್ಣ ಸಣ್ಣ ಪಕ್ಷಗಳನ್ನ ನೀವು ಹೇಳಿದ ಮುಗಿಸ್ಬೇಕು ಅನ್ನೋದು ಎಂದೂ ಕೆಟ್ಟ ವಿಚಾರ. ಬಿ ಜೆ ಪಿ ಇರ್ಬೋದು, ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಮಾಡಂಗಿಲ್ಲ. ಯಾವಾಗಲೂ ದೇಶದ ಒಳಿತಿಗಾಗಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಕ್ಕಂಥ ಒಂದು ಪಕ್ಷ ಅನ್ನೋದು. ವಿಶೇಷ ನರೇಂದ್ರ ಮೋದಿಜಿಯವರು ಇಡೀ ದೇಶದ ಏಳಿಗೆಗಾಗಿ, ಜನರದ ಏಳಿಗೆಗಾಗಿ, ಕಲ್ಯಾಣಕ್ಕಾಗಿ ಅರ್ಪಿಸ್ಕೊಂಡಾರ. ಕೆಟ್ಟದ್ದು ನಾವೆಂದೂ ವಿಚಾರ ಮಾಡಂಗಿಲ್ಲ. ಹಾಗಾಗಿ ಜನರ ತಪ್ಪು ಕಲ್ಪನೆ ಅದು. ಏನಪ್ಪ ಒಂದು ಸಣ್ಣ ಸಣ್ಣ ಪಕ್ಷ ಮುಗಿಸ್ಬೇಕಂತ ಮಾಡ್ಬೇಕಂತ ಮಾಡಿದಾರ ಅನ್ನೋ ವಿಚಾರ ತಪ್ಪದು. ಈ ಚರ್ಚೆ ನಡೆದದ ಇನ್ನೂ ಕೂಡ ಅವ್ರು ಮಸೂದೆ ಮಂಡಿಸ್ತೀನಿ ಅಂತ ಎಲ್ಲಿ ಹೇಳಿಲ್ಲ. ಚರ್ಚೆ ನಡೆದದ ಇನ್ನು ಕಾಲಾವಕಾಶ ನೋಡು, ಕಾಲ ನೋಡು ನೇರಾಗ್ತದಲ್ಲ. ಸರಿ ಸರ್, ತಾವು ಹೇಳ್ತಾ ಇದ್ರೆ ಕೆಲವೊಂದಿಷ್ಟು ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಇದ್ದಾರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರಾಗಿರಲಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇನ್ನೂ ಅವರಿಗೆ ಯಾವುದೋ ಪ್ರಧಾನಿ ಮಾಡಿದಂಥ ಒಂದು ಸಾಧನೆ ಮತ್ತು ನೆಚ್ಚಿನ ಪ್ರಧಾನಿ ಅಂದರೆ ಅದು ಕನ್ಯಾಕುಮಾರಿ ಟು ಜಮ್ಮುವರೆಗೆ ಮಾಡಿರ್ತಕ್ಕಂಥ ಎರಡು ಲೈನಿನ ರಸ್ತೆ ಎನ್ ಎಸ್ ಪುರ್ ಹಾಗೆ ಒಂದು ಹೋಗ್ತಾ ಒಂದು ಬರ್ತಾ ಒಂದೇ ರೋಡ್ನಲ್ಲಿ ಇದರಾಬದರಾಗಿ ವೆಹಿಕಲನ್ನು ಓಡಾಡ್ತಾ ಇರಬೇಕಾಗಿತ್ತು, ಅಲ್ಲಿನ ಅಪಘಾತಗಳನ್ನು ಸಂಗತಿಗಳು ಭಾಳ ಆಗ್ತಿತ್ತು. ಆ ಮಾಡಿರ್ತಕ್ಕಂಥ ಪ್ರಧಾನಿಯ ಹಾದಿ ಮಾಡಿರ್ತಕ್ಕಂಥ ಮಾರ್ಗವನ್ನು ನೋಡಿ ಈ ಪ್ರಧಾನಿ ನಡೆದಾಡುವ ದೇವರಾಗಿದ್ದಾರೆ ಅನ್ನುವಂಥ ರೀತಿಯಿಂದ ಇವರ ಮೇಲೆ ಒಂದು ಖುಷಿಯನ್ನು ಒಂದು ಒಂದು ಉತ್ಸಾಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ನವರು ಹೇಳ್ತಾರೆ ನಿಮ್ಮ ನಡೆದಾಡುವ ದೇವರಿಗೆ ಮನೆ ಕಳಿಸೋದು ಫಿಕ್ಸ್ ಲೋಕಸಭೆ ಚುನಾವಣೆಯಲ್ಲಿ. ನೀವೇನು 351 ಸೀಟ್ ತೊಗೊಂಡಿದ್ರಿ, ನೀವು 150 ಬರೋದಿಲ್ಲ, ನಾವು 350 ಪ್ಲಸ್ಗಿಂತ 400 ನೇರಕ್ಕೆ ನಮ್ಗೆ ಇಂಡಿಯಾ ಅಲೈನ್ಸ್ ಹೋಗೋದು ಖಚಿತ ಅಂತ ಹೇಳ್ತಾರೆ. ಏನು ಅನಿಸುತ್ತೆ ನಿಮಗೆ? ಅಲ್ಲರಿ, ಅವ್ರು ಏನೇನೋ ಕೆಟ್ಟ ಕನಸು ಕಾಣಕತ್ತಾರ್ರಿ. ಏನು ಮೋದಿಯವರು ಮನೆ ಮನೆಗೆ ಕಳಿಸ್ತಾರಂತ ಅದು ಯಾರ ಕಡೆಯಿಂದ ಸಾಧ್ಯ ಇಲ್ಲ. ನಾ ಹೇಳಿಲ್ಲ, ಪ್ರತಿಯೊಬ್ಬ ಪ್ರಜೆಯ ಮನಸ್ಸು ಗೆದ್ದಂಥ, ಹೃದಯ ಗೆದ್ದಂಥ ಮೋದಿನ ಇವರು ಮನೆಗೆ ಕಳಿಸ್ತಾರಂದ್ರೆ ಇದ್ರಿಗೇನು ಒಂದು ಆಧಾರದ ಅಂದರೆ ಬೇಸ್ಲೆಸ್ ಅವ್ರ ಸ್ಟೇಟ್ಮೆಂಟ್ ಅವರು ಸುಮ್ಮನೆ ಕೊಡ್ತಾ ಇದಾರೆ. ಅದು ಯಾವಾಗ್ಲೂ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಾರ ಅದು ಯಾವಾಗ್ಲೂ ಅದು ರಿಸಲ್ಟ್ ಹಂಗೆ ಉಲ್ಟಾ ಆಗುತ್ತೆ ರಿಸಲ್ಟ್ ಅದು. ಮತ್ತು ಮೋದಿಯವರು ಗೊತ್ತುಂಟು, ಯಾವ ಪ್ರಧಾನಮಂತ್ರಿ ಮಾಡಲಾರದಷ್ಟು ಕೆಲಸಗಳನ್ನು ಸಾಧನೆಗಳನ್ನು ಮಾಡ್ಯಾರ. ಎ ಟು ಝಡ್ ಯಾವುದು ಕೆಲಸ ಉಳಿಸಿಲ್ಲ ಅವರು. ಅಷ್ಟು ಕೆಲಸ ಮಾಡಿದಂಥ ವ್ಯಕ್ತಿನ ಯಾರಾದರೂ ತಿರಸ್ಕಾರ ಮಾಡ್ತಾರ? ನಾಳಿನಲ್ಲಿ ಈಗಾಗಲೇ ಜನರು ಮೆಂಟಲಿ ಪ್ರಿಪೇರ್ ಆಗಲ್ಲ. ಇವರೇನು ಮತ್ತೇನು ಹೆಚ್ಚಿನ ಗ್ಯಾರಂಟಿ ಕೊಟ್ಟರು ಅದು ಏನು ಅದರಿಂದ ಏನೂ ಆಗುವುದಿಲ್ಲ. ಪಕ್ಷ ಭಾರತೀಯ ಜನತಾ ಪಾರ್ಟಿನ ಮೂಲಕ ಮೋದಿನ ಪ್ರಧಾನಮಂತ್ರಿ ಆಗುವುದಿಲ್ಲ. ನೆಕ್ಸ್ಟ್ ಸರಿ ಸರ್, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮತ್ತು 3 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರಾದ ಶಿವಕುಮಾರ್ ಉದಾಸಿಯವರು ಒಂದು ಕಡೆ, ಈ ಬಾರಿ ಅವರು ನಾನು ರಾಜಕೀಯದಿಂದ ನಿವೃತ್ತಿ ಪಡೀತಾ ಇದ್ದೇನೆ, ನಾನು ಕೆಲವೊಂದಿಷ್ಟು ಕಾರಣದಿಂದ ನಾನು ಹಿಂದೆ ಸರಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಹೊಸ ಮುಖ ಏನಾಗಬಹುದು ಅಥವಾ ಏನೋ ಗುಪ್ತದಿಂದ ನಿಮಗೇನೋ ಸಸ್ಪೆನ್ಸ್ ಆಗಿ ನಿಮಗೆ ಕ್ಯಾಂಡಿಡೇಟ್ ಮಾಡ್ಬೋದಾ ಅಥವಾ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೋದಾ ಅಥವಾ ನಿಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮುಂಚೂಣಿಯಲ್ಲಿ ಇದ್ದಂಥ ಏನಾಗ್ಬೋದು ಈ ಕ್ಷೇತ್ರ ಬದಲಾವಣೆ? ನಾನು ಕೂಡ ಶಿವಕುಮಾರ್ ಉದಾಸಿಯವ್ರನ್ನ ವೈಯಕ್ತಿಕವಾಗಿ ಭೇಟಿಯಾಗಿ ನಾನು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೆ. ನೀವೇನೀಗಾಗಲೇ ಘೋಷಣೆ ಮಾಡಿರಿ, ನಾನು ಪುನಃ
ಚುನಾವಣೆಗೆ ಎಂ ಪಿ ಚುನಾವಣೆ ನಿಲ್ಲಲು ಅಂತಕೊಂಡು ದಯವಿಟ್ಟು ಅದನ್ನು ವಾಪಸ್ ತಗೊಳ್ಳಿ. ಸಾಕಷ್ಟು ಒಳ್ಳೆ ಕೆಲಸ ಮಾಡಿರಿ, ಜನರದ್ದು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಮತ್ತೊಮ್ಮೆ ನೀವು ಎಂ ಪಿ ಚುನಾವಣೆಗೆ ಹಾವೇರಿ ಮತ್ತು ಗದಗ ಏನೇ ಎಂ ಪಿ ಕ್ಷೇತ್ರದ ಲೋಕಸಭಾ ಕ್ಷೇತ್ರ ಪುನಃ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ನಾನು ಅವರಿಗೆ ವಿನಂತಿ ಒತ್ತಾಯ ಮಾಡಿದ್ದೀನಿ. ಆದರೆ ಯಾಕೋ ಏನೋ ಗೊತ್ತಿಲ್ಲ, ಅವರು ವೈಯಕ್ತಿಕ ಕಾರಣಗಳನ್ನು ಹೇಳ್ತದ, ಬಟ್ ರಿಯಲ್ ಏನೋ ನನಗೆ ಗೊತ್ತಿಲ್ಲ. ಇಲ್ಲ ಸಂಗ್ರವರೇ, ನಾನು ಸಾಕಷ್ಟು ವೈಯಕ್ತಿಕ ಕೆಲಸಗಳದಾವೆ, ಹಾಗಾಗಿ ನಾ ಚುನಾವಣೆ ನಿಲ್ಲುದು ಅಂತ ಸ್ಪಷ್ಟವಾಗಿ ಅವರು ಪತ್ರಿಕೆಗಳು ಸ್ಟೇಟ್ಮೆಂಟ್ ಕೊಟ್ಟರೆ ನಾನು ಖುದ್ದಾಗಿ ಕೇಳಿದೆ, ಅವರು ಹೇಳಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಹಾವೇರಿಯಲ್ಲಿ ಇರತಕ್ಕಂಥ ಜನ, ಗದಗದಲ್ಲಿ ಇರತಕ್ಕಂಥ ಜನ, ಭಾಳ ಜನ ಈಗ ಅಭ್ಯರ್ಥಿಗಳಾಗಲಿಕ್ಕೆ, ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗಲಿಕ್ಕೆ ಭಾಳಷ್ಟು ಓಡಾಟ ನಡೆಸಿದ್ದಾರೆ. ಬಟ್ ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ಪಕ್ಷ ಕೇಂದ್ರದವರು ಮತ್ತು ನಮ್ಮ ರಾಜ್ಯದವರು ಈ ಭಾಗಕ್ಕೆ ಯಾರು ಸೂಕ್ತ ವ್ಯಕ್ತಿ ಅದ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ನಾವು ಸ್ಪಷ್ಟವಾಗಿ ಈಗ ಯಾರು ಏನಂತ ತಿಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಳೆದು ತೂಗ್ತಾರೆ ಅವರು, ಯಾವ ವ್ಯಕ್ತಿ ಹೆಂಗದ, ಅವನ ಇತಿಹಾಸ ಹೆಂಗದ, ಮತ್ತು ಅವರು ಪಕ್ಷಕ್ಕೆ ಎಷ್ಟೊಂದು ನಿಷ್ಠೆಯಾಗಿ ಮುಂದೆ ಇರ್ತಾರವರು, ಇದನ್ನೆಲ್ಲವನ್ನು ಸಮಗ್ರವಾಗಿ ರಾಷ್ಟ್ರೀಯ ಹಿರಿಯರು, ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾಯಕರು ಖಂಡಿತವಾಗಿ ಸೂಕ್ತವಾದಂಥ ವ್ಯಕ್ತಿಯನ್ನು ಅವರು ಆಯ್ಕೆ ಮಾಡ್ತಾರೆ. ಖಂಡಿತವಾಗಿ ಈ ಭಾಗದೊಳಗೆ ಪುನಃ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗೇ ಆಗ್ತದೆ. ಸರಿ ಸರ್, ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಮೀಡಿಯಾ ಮುಖಾಂತರ ತಮ್ಮ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಮತದಾರ ಆಗಿರಲಿ ಅಥವಾ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಪಶ್ಚಿಮ ವಿಧಾನಸಭಾ ಸರಿ ಪಶ್ಚಿಮ ಪದವೀಧರ ಕ್ಷೇತ್ರ ಮತಬಾಂಧವರಿಗೆ ಮುಂದೆ ಬರ್ತಾ ಲೋಕಸಭೆ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ನೀವು ಅನ್ಕೊಂಡಿರ್ತಕ್ಕಂಥ ನಡೆದಾದ ದೇವರ ಬಗ್ಗೆ ಅಂದರೆ ನಿಮ್ಮ ಪ್ರಧಾನಿಗಳ ಬಗ್ಗೆ ಮತ್ತು ಲೋಕಸಭೆ ಚುನಾವಣೆ ವಿಷಯಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ? ನಾನು ಪಶ್ಚಿಮ ಪದವೀಧರ ಮತಕ್ಷೇತ್ರದ ಅಲ್ಲಿರ್ತಕ್ಕಂಥ ಎಲ್ಲ ಪದವೀಧರಿಗೆ, ವಿಶೇಷವಾಗಿ ನಿರುದ್ಯೋಗಿ ಪದವೀಧರರು ಇರ್ಬೋದು, ಬೇರೆ ಬೇರೆ ಇಲಾಖೆಗಳ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು ಬೇರೆ ಬೇರೆ ಕೃಷಿ ಇಲಾಖೆ ಅಧಿಕಾರಿಗಳು, ವೆಟರ್ನರಿ ಡಾಕ್ಟರ್ಸ್ ಇವರೆಲ್ಲ ಅದ, ಮತ್ತು ದೊಡ್ಡ ಸಂಖ್ಯೆಯಲ್ಲಿರೋದು ಶಿಕ್ಷಕರ ಬಳಗ. ತಾವೆಲ್ಲರೂ ಕೂಡ ಒಂದು ಸಲ ಅಲ್ಲ, ಎರಡು ಸಲ ಎರಡು ಬಾರಿ ನನಗೆ ಆಶೀರ್ವಾದ ಮಾಡಿ ವಿಧಾನ ಪರಿಷತ್ನೊಳಗೆ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಂಡಿದ್ದೀನಿ. ನಾನು ಇಲ್ಲಿಯವರಿಗೆ ನಿರಂತರವಾಗಿ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಅದರೊಳಗೆ ಕೆಲವು ಆಗಿದ್ದಾವೆ, ಕೆಲವು ಆಗಿಲ್ಲ. ಖಂಡಿತವಾಗಿ ಮುಂಬರತಕ್ಕಂಥ ದಿನಮಾನದೊಳಗೆ ಇನ್ನೂ ಒಂದು ಹೆಚ್ಚಿನ ರೀತಿಯೊಳಗೆ ಹೋರಾಟ ಮಾಡಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ನಾನು ಖಂಡಿತವಾಗಿ ಸ್ಪಂದಿಸ್ತೇನೆ ಅನ್ನುವ ಭರವಸೆಯ ಮಾತುಗಳನ್ನು ಇವತ್ತು ಹೇಳ್ತಾ, ಮತ್ತೇನು ಇವತ್ತು ಲೋಕಸಭಾ ಚುನಾವಣೆ ನಡೀತದೆ, ಆ ಲೋಕಸಭಾ ಚುನಾವಣೆಯೊಳಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಮೋದಿಯವರ ಸರ್ಕಾರ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು, 100 ಹೆಚ್ಚು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಾರೆ, ಎಲ್ಲ ವರ್ಗದ ಜನರಿಗೆ ಕೊಟ್ಟಾರೆ, ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಒ ಬಿ ಸಿ ಇರ್ಬೋದು, ಮತ್ತು ಜನರಲ್ ಆಗಿರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ, ಕೃಷಿ ಕಾರ್ಮಿಕರಿಗೆ, ಉದ್ಯಮಿಗಳಿಗೆ, ಎಲ್ಲ ವರ್ಗದ ಜನರಿಗೆ ಅವರು ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದಾರೆ. ಆ ಹಿನ್ನೆಲೆಯೊಳಗೆ ನನ್ನ ವಿಶ್ವಾಸದ ಜನ ಯಾವ ಕಾಲಕ್ಕೂ ಇವರು ಏನು ಎಸ್ ಗ್ಯಾರಂಟಿ ಕೊಟ್ಟರು ಜನ ಭಾರತೀಯ ಜನತಾ ಪಾರ್ಟಿ ಕೈ ಬಿಡೋಂಗಿಲ್ಲ. ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿ ಪುನಃ ನಮ್ಮ ದೇಶದೊಳಗೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರನ್ನೋ ಸಂಪೂರ್ಣ ಒಂದು ವಿಶ್ವಾಸ ನನಗಿದೆ. ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ನ್ಯೂಸ್ 43 ಇಂಡಿಯಾದವರು ಸಮಗ್ರವಾಗಿ ಹಲವಾರು ವಿಷಯಗಳ ಜೊತೆಗೆ ನಾನು ಚರ್ಚೆ ಮಾಡಿ ನನ್ನದೇ ಆದಂಥ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತು ಈ ನ್ಯೂಸ್ 43 ಇಂಡಿಯಾ ಮೂಲಕ ನಿಮ್ಮೆಲ್ಲರನ್ನು ಭೇಟಿಯಾಗಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಾರೆ. ಹೀಗಾಗಿ ನ್ಯೂಸ್ 43 ಇಂಡಿಯಾ ಇವರಿಗೆ ನಾನು ತುಂಬ ಅಭಿನಂದನೆಗಳನ್ನು, ನಿಮಗೂ ಕೂಡ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಇಷ್ಟೊಂದರಿಗೆ ಸಮಯ ನೀಡಿದ್ದಕ್ಕೆ. ನಮಸ್ತೆ. ಥ್ಯಾಂಕ್ ಯು. ವೀಕ್ಷಕರೇ, ಗಮನಿಸಿದ್ರಲ್ಲ ಇಷ್ಟೊತ್ತು ಗದಗ ಜಿಲ್ಲೆ ಗದಗ ಹಾವೇರಿ ಉತ್ತರ ಕನ್ನಡ ಧಾರವಾಡ ಪದವೀಧರ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 2 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಮೇಲ್ಮನೆ ಸದಸ್ಯರನ್ನು ಮೇಲ್ಮನೆ ವಿಧಾನಸಭೆಯಲ್ಲಿ ಮತ್ತು ವಿಧಾನಸಭೆಯ ಮೆಟ್ಟಿಲುವನ್ನು ಹತ್ತಲಿಕ್ಕೆ ಪ್ರಯತ್ನ ಹತ್ತಲಿಕ್ಕೆ ವಿಶ್ವಾಸ ಅಲ್ಲಿಯ ಜನರು
ಇವರಿಗೆ ಶತಾಯ ಗತಾಯ ಹತ್ತಸೆ ತೀರಿದ್ದಾರೆ. ಬೈಕ್ ಮೇಲೆ ಓಡಾಡಬೇಡಿ, ಕಾರಿನಲ್ಲಿ ಓಡಾಡಿ, ಬಸ್ಸಿನಲ್ಲಿ ಪ್ರಯಾಣ ಬೇಡ, ಟ್ರೈನಿನಲ್ಲಿ ಸಂಪರ್ಕ ಮಾಡಿ. ಮತ್ತೆ ವಿಧಾನಸಭೆಯಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತಿ ಪಕ್ಷ ಭೇದ ಮಾಡದಂತೆ ಯಾವತ್ತು ರೀತಿಯಿಂದ ತಾವು ಸರ್ವ ಜನಾಂಗ ಬಗ್ಗೆ ಸುಖಿನೋಭವ ರೀತಿಯಿಂದ ಕಾಳಜಿ ಮಾಡ್ತಾ ಬಂದಿರತಕ್ಕಂಥ ಎಸ್ ವಿ ಸಂಕನೂರ್ ಅವರ ವಿಚಾರಗಳನ್ನು, ಯೋಚನೆಗಳನ್ನು ಯಾರು ಎಷ್ಟೇ ಮಾತಾಡಲಿ, ಯಾರು ಎಷ್ಟೇ ಕೂಗಲಿ, ಯಾರು ಎಷ್ಟೇ ಟೀಕೆ ಮಾಡಲಿ, ಶತಾಯ ಗತಾಯ ಎನ್ ಡಿ ಎ 351 ಸೀಟ್ ಪಡೆದಿದೆ. ಮುಂದಿನ ಬಾರಿ 451 ಸೀಟ್ ಪಡೆಯೋದು ಖಚಿತ. ಇಂಡಿಯಾ ಅಲೈನ್ಸ್ ಮುರಿಯೋದು ಫಿಕ್ಸ್. ಏನೋ ಕರ್ನಾಟಕದಲ್ಲಿ ಇಂಡಿಯಾ ಅಲೈನ್ಸ್ ಆಗಿರಲಿ, ಕರ್ನಾಟಕದಲ್ಲಿ ಮೊದಲನೇ ಛತ್ತೀಸ್ಗಢನಲ್ಲಿ ಸಭೆ, ಎರಡನೇ ಸಭೆ ಕರ್ನಾಟಕ ಬೆಂಗಳೂರಿನಲ್ಲಿ, ಮೂರನೇ ಸಭೆ ಮಹಾರಾಷ್ಟ್ರದಲ್ಲಿ ಆಗಿದೆ. ಮೂರು ತರಹದಿಂದ ಅಂತ್ಯವಾಗುತ್ತೆ. ಎನ್ ಡಿ ಎ ಮತ್ತೆ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರುವುದು ಫಿಕ್ಸ್. ಈಗ 5ನೇ ಸ್ಥಾನದಲ್ಲಿ ಇದೆ, 3ನೇ ಸ್ಥಾನದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆದರೆ 1ನೇ ಸ್ಥಾನಕ್ಕೆ ಭಾರತ ದೇಶ ಬಲಿಷ್ಠವಾಗಿ ಬರುವುದು ಖಚಿತ. ಇಂಡಿಯಾ ಹೆಸರು ಯೂಸ್ ಮಾಡಬೇಡಿ ಅಂತ ನಾವು ಹೇಳೋದಿಲ್ಲ. ಆದರೆ ಸಂಸ್ಕೃತಿ ಭವನದಿಂದ ಬಂದಿರತಕ್ಕಂಥ, ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಭಾರತ ದೇಶದ ಹೆಸರನ್ನು ಹೆಚ್ಚಿನ ರೀತಿಯಿಂದ ಬಳಸಿ ಅನ್ನೋದು ವಿಶೇಷದೊಂದಿಗೆ ಮುಂದೆ ಕೇಂದ್ರ ಚುನಾವಣೆಯಲ್ಲಿ ರಾಜ್ಯದಿಂದ 25 ಸ್ಥಾನ ನಮಗಿದೆ, ಪ್ಲಸ್ ತಗೊಳ್ಳೋದು ಖಚಿತ. 25ಕ್ಕಿಂತ ರಿವರ್ಸ್ ಬರೋದು ನಾವಲ್ಲ. ಅದು 1 ಸ್ಥಾನವೂ ಕೂಡ ಕಾಂಗ್ರೆಸ್ ಪಕ್ಷ ಗಳಿಸಲಿಕ್ಕೆ ಅಸಾಧ್ಯವಾಗೋದು 5 ಗ್ಯಾರಂಟಿದಿಂದ ಇವರು ಬಂದಿಲ್ಲ. ಕೆಲವೊಂದಿಷ್ಟು ಚಟುವಟಿಕೆದಿಂದ ರಾಜಕೀಯದಲ್ಲಿ ಬದಲಾವಣೆ ಆಗ್ತಾ, ಏರುಪೇರು ಆಗ್ತಾ ರಾಜಕೀಯಕ್ಕೆ ಬಂದಿದ್ದಾರೆ. ಇದಿಷ್ಟು ಮಾಹಿತಿಯನ್ನು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ, ವಿಧಾನ ಪರಿಷತ್ MLC ಅವರಾಗಿರ್ತಕ್ಕಂಥ, ಶಾಸಕರು ಆಗಿರ್ತಕ್ಕಂಥ ಎಸ್ ವಿ ಸಂಕನೂರ್ ಅವರ ವಿಚಾರಗಳನ್ನು, ಯೋಚನೆಗಳನ್ನು ಮುಂದಿನ ದಿನಮಾನಗಳಲ್ಲಿ ಲೋಕಸಭೆ ಚುನಾವಣೆದೊಂದಿಗೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಇದು News 43 ಇಂಡಿಯಾದ ದಿ ಲೀಡರ್ ಆಫ್ ವಿಧಾನಸಭಾ ಕ್ಷೇತ್ರ, ದಿ ಲೀಡರ್ ಆಫ್ ಡೆವಲಪ್ಮೆಂಟ್, ದಿ ಲೀಡರ್ ಆಫ್ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಶನ. ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ನೋಡ್ತಾರೀ. News 43 ಇಂಡಿಯಾ. ಜೈ ಹಿಂದ್ ಗದಗ್.